ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫಿಸೀಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ, ಹಾಗೂ 01122901071ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, ಎರಡು ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರುವ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಧೂಮಪಾನದಿಂದ ಕ್ಯಾನ್ಸರ್ ಹಾಗೂ ಸಾವು ಸಂಭವಿಸುತ್ತದೆ. ಸಿಗರೇಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಪ್ಷನ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್.
ಸಾಮಾನ್ಯವಾಗಿ ಚಿಕ್ಕ ಹುಡುಗಿಯರ ಮನಸ್ಥಿತಿನೇ ಸ್ತ್ರೀಯರ ಮನಸ್ಥಿತಿ ಆಗಿರುತ್ತೆ. ಆ ಸಣ್ಣತನವನ್ನ ಮತ್ತು ಆ ಚಿಕ್ಕ ವಯಸ್ಸಿನ ಮನಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂಜಲಿ, ಟವೆಲ್. ಹಾ, ಬರ್ತಾ ಇದ್ದೀನ್ರಿ, ಒಂದ್ ನಿಮಿಷ. ನೀವ್ ಸ್ನಾನ ಮಾಡಿ ರೆಡಿ ಆಗಿ ನಾನ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಏನೋ, ನೆನ್ನೆ ತಲೆಗೆ ಸ್ನಾನ ಮಾಡಿಲ್ಲ, ಇವತ್ ಮಾಡ್ಕೊಳ್ಳಿ. ಆಯ್ತು. ಮಮ್ಮಿ ಬೇಗ ಟೈಮ್ ಆಗ್ತಿದೆ ಮಮ್ಮಿ, ಹೋಗ್ತೀನಿ. ಒಂದ್ ನಿಮಿಷ ಕಾಯೋ, ಹಾಲ್ ರೆಡಿ ಆಯ್ತು. ಬೇಡ ಮಮ್ಮಿ, ನಾನು ಹೊರಟೆ. ಬಂದೆ ಕಣು. ಆ ಗಿಫ್ಟ್ ಪ್ಯಾಕೆಟ್ ಇದೆಯಾ ತಾನೆ? ಒಂದ್ ನಿಮಿಷ ಇರಿ. ಹೀಗ್ ಮರ್ತ್ರೆ ಹೇಗೆ? ಇಡು ಅಂತ ಹೇಳಿದ್ದ ತಾನೆ, ಬೇಗ ತಗೊಂಬಾ. ಒಂದ್ ನಿಮಿಷ, ಬರ್ತಾ ಇದ್ದೀನಿ. ಬಾಯ್ ಬಾಯ್. ರೈಟಾ ರಾಂಗ? ರೈಟಾ ರಾಂಗ? ರೈಟೇನಾ ಅಥವಾ ರಾಂಗ? ನನ್ನೊಳಗಿರೋ ನನ್ನನ್ನ ಮೊದಲು ನಾನು ನೋಡಿದ್ನ ಅಥವಾ ಅವನ್ ನೋಡಿದ್ನ? ಏ, ವೆದರ್ ತುಂಬಾ ಚೆನ್ನಾಗಿದೆ, ಕಮಾನ್ ಎಂಜಾಯ್ ಮಾಡೋಣವಾ? ಏನಾಯ್ತು? ಇದು ಕರೆಕ್ಟ್ ಅಂತೀಯಾ? ವೈ ನಾಟ್? ಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ ಇದು ತಪ್ಪಲ್ಲ ಅಂತ. ತಪ್ಪಲ್ಲ ಅಂತ ಹೇಳ್ಬೇಕಾಗಿರೋದು ಕೋರ್ಟ್ ಅಲ್ಲ, ಮನಸ್ಸಾಕ್ಷಿ. ಮನಸ್ಸಾಕ್ಷಿನ? ಇದು ತಪ್ಪು ಇದು ಒಪ್ಪು ಅಂತ ನಿರ್ಣಯ ಮಾಡಿದ್ಮೇಲೆ ಅದು ತಪ್ಪು ಅಂತ ನಾವು ಆಲೋಚನೆ ಮಾಡೋದು ಕೂಡ ಒಂದು ತಪ್ಪೇ ಅಲ್ವಾ? ನಮ್ಗನ್ಸಿದ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂದ್ಮೇಲೆ ಅದನ್ನ ಅನುಭವಿಸೋದ್ರಲ್ಲಿ ತಪ್ಪೇನಿದೆ ಹೇಳು? ನಮ್ಮ ಮಧ್ಯೆ
ಒಂದು ಬಯಾಲಜಿಕಲ್ ನೀಡ್ ಮಾತ್ರ ಅಲ್ಲ, ಇಟ್ಸ್ ಎ ಸೈಕಾಲಜಿಕಲ್ ನೀಡ್ ಕೂಡ ಚಿನ. ಅರುಣ್, ನಂಗೆ ಗಂಡ ಇದ್ದಾನೆ, ಒಬ್ಳು ಮಗಳು ಇದ್ದಾಳೆ. ಗಂಡನ? ಅವನು ಕೂಡ ಒಬ್ಬ ಗಂಡನ. ಒಬ್ಳು ಹೆಂಡತಿ ತನ್ಗೇನ್ ಬೇಕು ಅಂತ ತಾನೇ ಹೇಳ್ಕೋಬೇಕಾ, ಇಲ್ಲ ನೀನ್ ಹೇಳದ್ಮೇಲೆ ಅರ್ಥ ಮಾಡ್ಕೋಬೇಕಾ? ಅವನೇ ಸ್ವತಃ ಅರ್ಥ ಮಾಡ್ಕೊಳ್ಳೋದಿಕ್ಕಾಗಲ್ವಾ? ಹಾಗ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ಮೇಲೆ ಇಷ್ಟು ದಿನ ನಿನ್ ಜೊತೆ ಜೀವನ ಮಾಡಿ ಏನ್ ಪ್ರಯೋಜನ? ಅದೆಲ್ಲ ನನಗ್ ಗೊತ್ತಿಲ್ಲ ಅರುಣ್, ಆದ್ರೆ ನಾನಿರೋ ಪರಿಸ್ಥಿತಿಲಿ ಇದು ಸರಿಯಲ್ಲ. ಒಂದ್ ಮದ್ವೆನಲ್ಲಿ ಅಕಸ್ಮಾತಾಗ್ ಪರಿಚಯ ಆದೆ. ನಿನ್ ಮಾತುಗಳು ನನಗ್ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಫೇಸ್ಬುಕ್ ಅಲ್ಲಿ ಚಾಟ್ ಮಾಡಿತ್ತು, ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ಸ್ ಮಾಡಿತ್ತು. ಇದೆಲ್ಲ ಹೊಸದಾಗೇ ಇದ್ರೂ ನನಗ್ಯಾಕೋ ಇದು ತುಂಬಾನೇ ಇಷ್ಟ ಆಯ್ತು. ಆ ಇಷ್ಟದ್ಮೇಲೇನೆ ನಿನ್ನ ಮನೆಗ್ ಕರ್ತಿತ್ತು. ನೆನ್ನ ಹೇಗ್ ಭೇಟಿ ಮಾಡ್ತಿರೋದ್ ಮೊದಲನೇ ಸಲ ಆದ್ರೂ ಏನೂ ಗೊತ್ತಿಲ್ದೇ ಇರೋ ಅನುಭವ ತುಂಬಾ ಚೆನ್ನಾಗಿದೆ. ನೋಡು ಅಂಜಲಿ, ಸೂರ್ಯನು ಕೂಡ ಈ ಮುದ್ದು ಮುಖ ನೋಡಿದ್ರೆ ತಂಪಾಗೋ ಅಂತ ಅಂದ ನಿಂದು, ತಂಪಾಗಿರೋ ಚಂದ್ರನಿಗಿಂತ ಅಂದವಾಗಿರೋ ರೂಪ ನಿಂದು. ಎದುರುಗಡೆ ನೀನ್ ನಿಂತ್ಕೊಂಡ್ರೆ ಎಷ್ಟೋ ಜನ್ಮಗಳಿಂದ ನಿನಗೋಸ್ಕರ ಕಾಯ್ತಾ ಇರೋ ಜಾತಕ ಪಕ್ಷಿಯಂತೆ ಕ್ಷಣ ಕ್ಷಣಾನು ನಿನ್ನ ಅಂದ ಸವಿಯೋದಿಕ್ಕೆ ನಿನಗೋಸ್ಕರನೇ ಹುಟ್ಟಿರೋ ಜೀವ ಇದು ಅಂಜಲಿ. ನಿನ್ನನ್ನು ನೋಡ್ತಾ ಇದ್ರೆ ನನ್ನನ್ನು ನಾನೇ ಮರೆತೋಗ್ಬಿಡ್ತೀನಿ ಅಂಜಲಿ. ನಿನಗೂ ಒಪ್ಪಿಗೆ ಇದೆಯಲ್ವಾ ಚಿನ್ನ? ಈ ಕವಿತೆಗಳಿಗೆ ನಾನು ಬಿದ್ದೋದೆ. ನಿನ್ನ ಅಂದ ನೋಡಿದ್ರೆ ನನ್ನ ಮಾತುಗಳು ಕೂಡ ಕವಿತೆ ಆಗೋಗುತ್ತವೆ. ವಾವ್, ಹಿಂದೆಯಿಂದ ನಿನ್ನನ್ನು ನೋಡ್ತಾ ಇದ್ರೆ ಯು ಆರ್ ಸೋ ಹಾಟ್. ಮೂಡ್ ಬರ್ತಿದೆ ಚಿನ್ನ. ಶಟಪರುಣ್. ಯಾಕೆ, ನಿನಗೆ ಬೇಕಾಗಿರೋ ಸುಖ ನಿನಗೆ ಬೇಡವಾ? ಸುಖನ ನೀನಂತೂ ಯಾವ ಥರ ಅರ್ಥ ಮಾಡ್ಕೊಂಡಿದ್ಯಾ? ನಮ್ಮ ಪರಿಚಯ ಪ್ರೇಮಕ್ಕೆ ತಿರುಗಿದಾಗ ನಿನ್ನನ್ನು ನೋಡಿ ನನ್ನನ್ನೇ ನಾನು ಮರೆತು ಹೊಸ ಲೋಕ ಕಟ್ಕೊಂಡಿದ್ದೀನಿ. ಈಗ ಆ ಲೋಕನು ಮರೆಯುವಂತಹ ಆನಂದನ ನಿನ್ನಲ್ಲಿ ಕಾಣ್ತಾ ಇದ್ದೀನಿ. ಆನಂದನ? ಆ ಥರ ಪದಗಳನ್ನೆಲ್ಲ ಮರೆತು ತುಂಬ ವರ್ಷ ಆಯಿತು. ಅದಕ್ಕೆ ಅದನ್ನು ನೆನಪು ಮಾಡೋದಕ್ಕೆ ನಾನು ಬಂದಿದ್ದೀನಿ. ಇಂಥ ಸೌಂದರ್ಯನ ಬಲವಂತವಾಗಿ ಪಡೆಯೋದಕ್ಕಿಂತ ನೀನೇ ಅರ್ಪಿಸಿದ್ರೆ ಅನುಭವಿಸ್ಬೇಕು ಅನ್ಕೊಂಡಿದ್ದೀನಿ. ಆದರೆ ನನ್ನ ಮನ್ಸು ಒಪ್ಕೊಂತಾ ಇಲ್ಲ. ನಿನ್ನ ದೇಹಕ್ಕೆ ಸುಖ ಕೊಡೋದು ನಿನ್ನ ಕರ್ತವ್ಯ. ಈ ವಿಷಯದಲ್ಲಿ ನಿನ್ನ ಮನಸ್ಸು ಅಡ್ಡ ಬರಬಾರ್ದು. ನಿನ್ನ ಮೈಂಡ್ಗೆ ರೈಟ್ಸ್ ಕೊಡು. ಯುನೋ, ಮೈಂಡ್ ಅನ್ನೋದು ಟ್ರಾಫಿಕ್ ಸಿಗ್ನಲ್ ಥರ ಪ್ರತಿ ಸಲನೂ ಸರಿಯಾಗೇ ಹೇಳುತ್ತೆ. ಬಾಡಿ ವಿಷಯದಲ್ಲೂ ಕೂಡ ಹಾಗೆ ನಡೆಯುತ್ತೆ ಮುದ್ದು ಅಂಜಲಿ. ಆದರೆ ನಾವೇನು ಮಾಡ್ತೀವಿ, ಮನಸ್ಸು ಒಪ್ಕೊಳ್ಳಲ್ಲ ಅಂತ ಆಸೆ ಇದ್ರೂ ಅಡ್ಮಿಟ್ ಕೊಳ್ಳೋದಕ್ಕೆ ನೋಡ್ತೀವಿ. ನಿನ್ನ ಬಾಡಿಗೆ ನಿನ್ನ ಮೈಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ, ಆದರೆ ನಿನ್ನ ಮನಸ್ಸು ಬೇಡ ಅಂತ ಒದ್ದಾಡ್ತಾ ಇದೆ. ಅದಕ್ಕೆ ನಿನ್ನ ಮನಸ್ಸನ್ನು ಲಾಕ್ ಮಾಡಿ ನಿನ್ನ ಮೈಂಡ್ ಹೇಳ್ದಂಗೆ ನೀನು ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡು. ಅರುಣ್, ನೀನು ಎಷ್ಟು ಹೇಳಿದ್ರು ನನ್ನ ಮನಸ್ಸು ನನ್ನ ಮೈಂಡ್ಗೆ ಇದು ತಪ್ಪಂತ ಇದೆ. ಅಂಜಲಿ, ತಪ್ಪು ಅಂತ ಯಾಕೆ ಅನ್ಕೋತೀಯ? ಪ್ರತಿಯೊಬ್ಬರಿಗೂ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ. ಆ ಲೈಫಲ್ಲಿ ಒಂದಷ್ಟು ಆಸೆಗಳು ಇರುತ್ತವೆ, ಆ ಆಸೆಗಳನ್ನ ತೀರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅದು ಅಲ್ಲದೆ ನಿನಗೀಗ ಸ್ವತಂತ್ರ ಕೂಡ ಇದೆ. ಹಾಗಲ್ಲ, ಒಂದು ಹೆಣ್ಣಿಗೆ ಸಮಾಜಕ್ಕೆ ಉತ್ತರ ಹೇಳೋ ಅವಶ್ಯಕತೆ ಕೂಡ ಇದೆ. ಸ್ವತಂತ್ರ ಇರಲ್ಲ, ಆ ಥರ ಸ್ವತಂತ್ರ ಬರೀ ಗಂಡಸರಿಗಿರುತ್ತೆ, ನಮ್ಮ ಥರ ಹೆಣ್ಮಕ್ಳಿಗಲ್ಲ. ಗಂಡಸರಾದರೆ ಏನು ಬೇಕಿದ್ರೂ ಮಾಡ್ಬೋದು. ಅದಕ್ಕೆ ನನ್ನ ಥರದವ್ರಿಗೆ ನಿಮ್ಮ ಥರ ಗಂಡಸರಂದ್ರೆ ಅಸೂಯೆ ಆಗುತ್ತೆ. ನೀವು ಸಾಯಂಕಾಲದ ಹೊತ್ತು ಬಾರ್ಗೋ ಕ್ಲಬ್ಗೋ ಹೋಗಿ ಸಂತೋಷವಾಗಿ ಡ್ರಿಂಕ್ಸ್ ಮಾಡ್ತಾ ಮಾತಾಡ್ಕೊಳ್ತೀರಾ. ತುಂಬ ಬೋರ್ ಹೊಡೆದ್ರೆ ಕಾರೋ ಬೈಕೋ ತಗೊಂಡು ಲಾಂಗ್ ಡ್ರೈವ್ಗೋ ಅಥವಾ ಸೆಕೆಂಡ್ ಶೋಗೋ ಹೊರಟೋಗ್ತೀರಾ. ನಿಮ್ಮನ್ನು ಯಾರೂ ಪ್ರಶ್ನೆ ಕೇಳಲ್ಲ, ಯಾರಿಗೂ ಉತ್ತರ ಹೇಳೋ ಅವಶ್ಯಕತೆನೂ ಇಲ್ಲ. ಗಂಡಸರು ಇಷ್ಟ ಆದಾಗ ಮದುವೆ ಆಗ್ಬೋದು, ಕೆಲಸಕ್ಕೋಸ್ಕರ ಎಷ್ಟು ದೂರ ಬೇಕಿದ್ರೂ ಹೋಗ್ಬೋದು. ಮದುವೆ ಆದ್ಮೇಲೆ ವೈಫೇ ಕೈಯಾಳಿ, ಪೀಸ್ ಆಫ್ ಮೈಂಡ್ ಇಲ್ಲ ಅಂತ ಹೇಳಿ ಯಾರ ಜೊತೆ ಬೇಕಿದ್ರೂ ಅಫೇರ್ ಇಟ್ಕೋಬೋದು. ಅದೇ ಒಂದು ಹೆಣ್ಣು ಓದ್ಬೇಕಂದ್ರೂ ಮದುವೆ ಆಗ್ಬೇಕಂದ್ರೂ ದೊಡ್ಡೋರು ಹೇಳ್ದಾಗ ಕೇಳಬೇಕು. ಮದುವೆ ಆದ್ಮೇಲೆ ಏನಾದರೂ ಮಾಡಬೇಕು ಅಂದ್ರೆ ಗಂಡ ಒಪ್ಕೋಬೇಕು. ಯಾರ ಜೊತೆನಾದರೂ ಅಫೇರ್ ಅನ್ನೋ ಮಾತೆ ಅನ್ಬೇಕು ಅಂದ್ರೆ
ಹೆಂಗಸರು ಕೆಟ್ಟ ಹೋಗಿದ್ದಾರೆ, ಸರಿ ಇಲ್ಲ ಅಂತ ಹೇಳ್ತಾರೆ. ಹಾಗಂತ ಹೇಳೋರು ಇಲ್ಲಿ ಯಾರೂ ಇಲ್ಲ. ನೀನು ನಿನ್ ಮನ್ಸಲ್ಲಿ ಅನ್ಕೊಂಡಿರೋದ್ನ ನೆರವೇರಿಸ್ಕೊಳ್ಳೋ ಅವಕಾಶ ಈಗ ನಿನ್ ಕೈಲೇ ಇದೆ ಚಿನ್ನ. ಜಸ್ಟ್ ರಿಯಲೈಸ್. ಕಣ್ಣಿಗೆ ಕಾಣಿಸೋಂತ ದೇವತೆ ನನ್ನ ಕಣ್ಣೆದುರುಗೆ ಇದ್ರೆ ನಾನು ಏನ್ ಮಾಡ್ಲಿ ಹೇಳು? ದೇವತೆ ಊರ್ವಶಿ ಸುಕುಮಾರಿ, ಮನೆಗೆ ದೀಪನೇ ಮನೆ ಯಾಕೆ? ಈ ತರ ಎಲ್ಲ ಮಾತಾಡಿ ಹೀಗೇನೆ ಹೊಗಳ್ತಾ ವಿಚಿತ್ರವಾದ ಮಂತ್ರತಂತ್ರಗಳಿಂದ ಬೇರೆ ತರ ಮಾತುಗಳು, ಸೂತ್ರಗಳು, ಸಂಪ್ರದಾಯಗಳು ಶಕ್ತಿನ ತಡೆದಾಕ್ದಾಗೆ ಸ್ತ್ರೀನ ಕೂಡ ಬಂಧಿಸಿದ್ದಾರೆ. ಈಗ ನೀನ್ ನನ್ನನ್ನ ಬಂಧಿಸ್ತಾ ಇದೀಯಾ? ಗಂಡಸ್ ಜಾತಿ ಮೇಲಿರುವಂತಹ ಕೋಪನ ನನ್ ಮೇಲೆ ತೋರಿಸ್ತಾ ಇದೀಯಾ? ನೀನು ನನ್ನನ್ನ ಕರೆಸಿದ್ಯಾಕೆ? ಇವಾಗ ಹೇಳ್ತಾ ಇರೋದಾದ್ರೂ ಏನು? ಆಸೆ ಪಟ್ಟಿರೋದನ್ನ ತೀರಿಸ್ಕೊಳ್ದೆ ಹೋದ್ರೆ ತುಂಬಾ ಪಾಪ ಅಲ್ವಾ ಅಂಜಲಿ? ಅಪಚ್ಚ, ಯಾವ ಗ್ರಂಥದಲ್ಲಿ ಇದೆಲ್ಲ ಇದೆ? ಇದೆಲ್ಲ ನಿಮ್ಮ ಸ್ತ್ರೀಯರೇ ಬರೆದಿರುವಂತಹ ಒಂದು ದೊಡ್ಡ ಗ್ರಂಥದಲ್ಲಿದೆ. ಫಾರ್ ಎಕ್ಸಾಂಪಲ್, ಸತಿ ಸಾವಿತ್ರಿ, ಅವಳ ಗಂಡ ತನಗೆ ವೇಷ್ಯ ಬೇಕು ಅಂತ ಹೇಳಿದಾಗ ತನ್ನ ಗಂಡನ್ನ ತಾನೇ ಸ್ವತಃ ವೇಷ್ಯ ಮನೆ ಕರ್ಕೊಂಡೋದ್ಲಂತೆ. ಹೌದಾ? ಮತ್ತೆ ಅದೇ ಹೆಣ್ಣು ನನಗೆ ಇಂಥವನೇ ಗಂಡನಾಗ್ ಬೇಕು ಅಂತ ಕೇಳೋ ಸ್ವೇಚ್ಛೆ ಹೆಣ್ಮಕ್ಳಿಗಿದ್ಯಾ? ಒಂದ್ ವೇಳೆ ಕೇಳಿದ್ರೆ ಯಾವ ಗಂಡ್ಸಾದ್ರೂ ಅವನ್ ಹೆಂಡ್ತಿನ ಹೀಗೆಲ್ಲ ಕರ್ಕೊಂಡ್ ಹೋಗ್ತಾನೆ ಅಂತ ಹೇಳ್ತೀಯಾ? ಹೋಗ್ಲಿ, ಕರ್ಕೊಂಡ್ ಹೋದ ಅಂತ ಗ್ರಂಥದಲ್ಲೇನಾರು ಬರ್ತಿದ್ಯಾ? ಒಂದ್ ವೇಳೆ ಬೇಡ ಅಂದಿದ್ರೆ ಬ್ಯಾಕ್ ಡೋರ್ ಅನ್ನ ಯಾಕೆ ಓಪನ್ ಮಾಡ್ತಾ ಇದ್ದೆ? ಈಗ ಮಾತಾಡಿ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಇಲ್ಲಿ ಯಾರೂ ಇಲ್ಲ, ನಮ್ಗಿಷ್ಟ ಬಂದಾಗಿರ್ಬೋದು. ಕೆಲವೊಂದ್ಸಲ ಇಷ್ಟ ಒಂದೇ ಇದ್ರೆ ಸಾಕಾಗೋದಿಲ್ಲ. ಗಾಳಿಪಟ ಎಗರಬೇಕು ಅಂದ್ರೆ ಗಾಳಿ ಜೊತೆ ಸೂತ್ರನೂ ಬೇಕು, ಹಾಗೆ ಇಷ್ಟ ಕೂಡ ಎರಡು ಕಡೆಯಿಂದ ಆದ್ರೆ ಮಾತ್ರ ಅದಕ್ಕೊಂದು ಅರ್ಥ ಇರತ್ತೆ. ಈ ಗಂಡ್ಮಕ್ಳು ಲವ್ವಲ್ಲಿ ಬೀಳಿಸ್ಕೋಬೇಕಾದ್ರೆ ತೋರಿಸೋ ಇಂಟ್ರೆಸ್ಟ್ ಓಕೆ ಅಂದ್ಮೇಲೆ ತೋರಿಸೋದಿಲ್ಲ. ಮದ್ವೆ ಆದ ಹೊಸ್ತ್ರಲ್ಲಿರೋ ಪ್ರೀತಿ ಸ್ವಲ್ಪ ದಿನಕ್ಕೆ ಕಮ್ಮಿ ಆಗೋಗುತ್ತೆ. ಮುಂಚೆ ನಿಂಗೆ ಈ ಡ್ರೆಸ್ ಚೆನ್ನಾಗಿರತ್ತೆ, ಈ ಕಲರ್ ನಿಂಗೆ ಸೂಟ್ ಆಗ್ತದೆ ಅಂತ ಹೇಳ್ತಿದ್ದವರು ಸ್ವಲ್ಪ ದಿನಕ್ಕೆ ಏನ್ ಹಾಕೊಂಡಿದೀವಿ ಅಂತಾನು ನೋಡಲ್ಲ. ಏನಾದರೂ ಮಾತಾಡ್ತಿದ್ರೆ ಕೇಳಿಸ್ಕೊಳ್ಳೋದಕ್ಕೂ ಇಷ್ಟಪಡಲ್ಲ. ಅದು ಅಲ್ಲದೆ ಪೇಪರ್ ಓದ್ತಾನೋ ಟಿವಿ ನೋಡ್ತಾನೋ ಕೇಳಿಸ್ಕೊಳ್ತಿರೋ ಹಾಗೆ ನಟಿಸ್ತಾರೆ. ಯಾವಾಗ ನೋಡಿದ್ರು ಫೋನ್ ನೋಡ್ತಾನೋ, ವರ್ಕ್ ಮಾಡ್ತಾನೋ, ಟೈಮ್ ಸ್ಪೆಂಡ್ ಮಾಡ್ತಾರೆ. ಆದರೆ ಒಂದು ಹೆಣ್ಣು ಇವನೇ ನನ್ನ ಗಂಡ ಅಂತ ಅಂದ್ಕೊಂಡ್ಮೇಲೆ ಅವಳು ಏನೇ ಮಾಡಿದ್ರೂ ಆ ಕೆಲಸ ಎಲ್ಲ ಅವ್ರಿಗೋಸ್ಕರನೇ, ಅವ್ರ ಸುತ್ತಾನೇ ಇರ್ತಾಳೆ. ಆದರೆ ಈ ಇಷ್ಟ ಎಲ್ಲ ಒಂದ್ ಕಡೆ ಆದ್ಮೇಲೆ ಸ್ವಲ್ಪ ದಿನಕ್ಕೆ ಪಕ್ಕದಲ್ಲೇ ಇದ್ರು ನಮ್ಮಿಂದ ಎಷ್ಟೋ ದೂರದಲ್ಲಿರೋ ಹಾಗನ್ನಿಸ್ತಾ ಇರ್ತಾರೆ. ಎಸ್, ಅಷ್ಟು ದೂರ ಮನುಷ್ಯನ್ಗೆ ಸ್ವತಂತ್ರ ಕೊಡುತ್ತೆ, ಇಷ್ಟನೂ ಕೂಡ ಬದಲಾಯಿಸುತ್ತೆ. ನನಗೂ ಕೂಡ ನನ್ನ ಗರ್ಲ್ ಫ್ರೆಂಡ್ ರಮ್ಯಾ ಅಂದ್ರೆ ತುಂಬಾ ಇಷ್ಟ. ಹೌದು, ಏನಾಯ್ತು ನಿಮ್ಮಿಬ್ರು ಮಧ್ಯ? ಫೋನಲ್ಲಿ ಏನೋ ಹೇಳ್ತಿದ್ದೆ. ಸರಿ, ವಾಶ್ರೂಮ್ ಎಲ್ಲಿದೆ? ಓಕೆ. ನನ್ ಜೊತೆ ಫೋನಲ್ಲಿ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಇದ್ದ ಅಂಜಲಿ ನೀನೇನಾ? ನಾನು ಆ ಅಂಜಲಿಗೋಸ್ಕರ ಬಂದಿದ್ದೀನಿ, ನನಗೆ ಆ ಅಂಜಲಿ ಬೇಕು. ಬಿಸ್ಕೆಟ್ಟಾ? ಇಲ್ಲ ಇಲ್ಲ, ಚಾಕ್ಲೇಟ್. ಹೇ ವಾವ್, ಚಾಕ್ಲೇಟ್ ನಂಗೆ ಇಷ್ಟ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ನಿನಗೇನ್ ಇಷ್ಟ ಅಂತ ನನಗಾಗ್ಲೇ ಗೊತ್ತಾಗೋಗಿದೆ. ಚಾಕ್ಲೇಟ್ ತಿನ್ನೋದು ಒಳ್ಳೇದಲ್ಲ ಅಂತ ನನಗೆ ಗೊತ್ತು, ಆದ್ರೂ ತಿನ್ಬೇಕು ಅನ್ನಿಸ್ತಾ ಇರತ್ತೆ. ಸ್ವಲ್ಪ ಟೇಸ್ಟ್ ಮಾಡು. ಟೇಕ್ ಇಟ್. ಹಾಗೆ ನನಗೂ ಸ್ವಲ್ಪ ಉಳಿಸ್ಬೋದಲ್ವಾ? ಕೇಳಿದ್ದಕ್ಕೆ ಕೊಟ್ಟೆ.
ವಾಟ್ ಅಬೌಟ್ ರಮ್ಯಾ? ರಮ್ಯನ್ನ ನಾನು ತುಂಬಾ ಇಷ್ಟಪಡ್ತಿದ್ದೆ. 5 ವರ್ಷ ಲವ್ ಮಾಡಿದ್ದೀವಿ, ಇಬ್ರು ಒಂದೇ ಕಡೆ ಕೆಲಸ ಮಾಡ್ತಿದ್ವಿ, ಲೈಫ್ ತುಂಬಾ ಹ್ಯಾಪಿ ಆಗಿತ್ತು. ಸಡನ್ ಆಗಿ ರಮ್ಯಾಗೆ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಆಯ್ತು. ಅವಾಗ ಹೊರಗಡೆ ಬಂತು ಅವಳ ನಿಜವಾದ ಕ್ಯಾರೆಕ್ಟರ್. ಶಿ ಇಸ್ ಎ ಬಿಚ್. ವಾಟ್? ಹೌದು, ಅವಳು ಹೈದರಾಬಾದ್ಗೆ ಹೋದ್ಮೇಲೆ ಯಾರ ಜೊತೆನೋ ಕಮಿಟ್ ಆಗಿದ್ಲು. ಯಾವಾಗ ಫೋನ್ ಮಾಡಿದ್ರು ಕಾಲ್ ವೈಟಿಂಗ್, ಪ್ರತಿ ಸಲನೂ ಬ್ಯುಸಿ ಬ್ಯುಸಿ ಬ್ಯುಸಿ. ಪ್ರತಿ ಸಲನೂ ಏನೋ ಒಂದು ಕಾರಣ ಹೇಳ್ತಾನೆ ಇರ್ತಿದ್ಲು. ಬ್ಲಡಿ ಎಕ್ಸ್ಪ್ಲನೇಷನ್, ಎಲ್ಲ ಬರೀ ಸುಳ್ಳು. ಐ ಕುಡಂಟ್ ಟೇಕ್ ಎನಿ ಮೋರ್. ಅದಕ್ಕೆ ನನಗೆ ಅವಳ ಮೇಲೆ ನಂಬಿಕೆ ಹೋಗ್ಬಿಡ್ತು. ಅದು ಸುಳ್ಳು ಅಂತ ಯಾಕೆ ಅನ್ಕೊಂಡೆ? ಯಾಕೆ ಅಂದ್ರೆ ಅವಳಲ್ಲಿ ತುಂಬಾ ಚೇಂಜಸ್ ಆಯ್ತು. ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇರ್ಲಿಲ್ಲ, ನನ್ನನ್ನು ಅವಾಯ್ಡ್ ಮಾಡ್ತಿದ್ಲು, ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ಲು. ಸೊ ಫೈನಲ್ ಆಗಿ ಅವಳ ಜೊತೆ ಬ್ರೇಕಪ್ ಆಗ್ಬಿಟ್ಟೆ. ಅಂದ್ರೆ ನೀನು ಅವಳನ್ನ ಅನುಮಾನಿಸಿದ್ಯಾ? ಅಫ್ಕೋರ್ಸ್, ಅವಳ ನಡವಳಿಕೆಯಿಂದಾನೆ ಅವಳ ಕ್ಯಾರೆಕ್ಟರ್ನ ಡಿಸೈಡ್ ಮಾಡೋ ಪರಿಸ್ಥಿತಿ ಬಂತು. ಅದಕ್ಕೆ ಅವಳು ನನಗೆ ಸರಿಯಾದ ಜೋಡಿಯಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡೆ. ಅವಳ ಜೊತೆಲಿ ಬ್ರೇಕಪ್ ಮಾಡ್ಕೊಳ್ಳಕ್ಕೆ ಸ್ಪೆಸಿಫಿಕ್ ರೀಸನ್ ಏನಾದ್ರು ಇದೆಯಾ? ರೀಸನ್ ಬೇರೆ ಏನಿರುತ್ತೆ? ಅವಳು ತಪ್ಪು ಮಾಡ್ತಿದ್ದಾಳೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ಸೋದಕ್ಕೆ ಶುರುವಾಯ್ತು, ಅದಕ್ಕೆ ಬಿಟ್ಟೆ. ಅಂದ್ರೆ ಬರೀ ಅನುಮಾನದಿಂದ ರಮ್ಯನ್ ಬಿಟ್ಬಿಟ್ಯಾ? ಅರುಣ್, ನಿಜವಾದ ಪ್ರೀತಿನಲ್ಲಿ ಅನುಮಾನ ಇರಲ್ಲ, ನಂಬಿಕೆ ಮಾತ್ರ ಇರತ್ತೆ. ನಮ್ಮ ಯಜಮಾನ್ರು ನನ್ನ ಜೊತೆಲಿ ಜಾಸ್ತಿ ಹೊತ್ತು ಇರಲ್ಲ ಅನ್ನೋದು ಬೇಜಾರೇ ಹೊರತು ನನ್ ಯಾವತ್ತೂ ಅನುಮಾನಿಸಿಲ್ಲ. ಥ್ಯಾಂಕ್ ಗಾಡ್. ನೀನು ತುಂಬಾ ಒಳ್ಳೆಯವಳು ಅಂಜಲಿ. ನಿನ್ ಮೇಲೆ ಅನುಮಾನ ಪಡೋಂಥದ್ದು ಏನಿರುತ್ತೆ ಹೇಳು. ನಾನು ಒಳ್ಳೆಯವಳೆ, ಮತ್ತೆ ನೀನು? ಯಾಕೆ, ನಾನು ಒಳ್ಳೆಯವನಲ್ವಾ? ನೀನು ನಾನು ಒಳ್ಳೆಯವರೇನೆ, ಆದ್ರೆ ಹೊರಗಿನವ್ರಿಗೆ ಗಂಡ ಇರ್ಬೇಕಾದ್ರೆ ಬೇರೆಯವನ್ನ ಸರ್ಸಕ್ಕೋಸ್ಕರ ಕರ್ತಿರೋ ಅಂತ ನನ್ನ ನೀನಂತಾರೆ. ಬೇರೆಯವ್ರ ಹೆಂಡತಿಗೋಸ್ಕರ ಬಂದಿರೋ ನಿನ್ನ ನೀನಂತಾರೆ. ಅಂಜಲಿ, ನೀನು ಪ್ರತಿಯೊಂದು ವಿಷಯನೂ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತೀಯ. ಸಿಗರೆಟ್ ಪ್ಯಾಕೆಟ್ ಮೇಲೆ ಮತ್ತೆ ಡ್ರಿಂಕ್ಸ್ ಬಾಟಲ್ ಮೇಲೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬರ್ದಿರುತ್ತೆ, ಆದ್ರೂ ಜನ ತಗೊಳ್ತಾನೆ ಇರ್ತಾರೆ ತಾನೆ. ತಗೋಬೇಕು ಅಂದ್ಮೇಲೆ ತಗೋಬೇಕು, ಎಂಜಾಯ್ ಮಾಡ್ಬೇಕು ಅನ್ಸಿದ್ರೆ ಮಾಡ್ಬೇಕು. ಕೂಲ್. ಈಗ ರಮ್ಯಾ ಎಲ್ಲಿದ್ದಾಳೆ? ಅವಳು ಇಲ್ಲೇ ಜಾಬ್ ಮಾಡ್ತಿದ್ದಾಳೆ, ಅವಾಗವಾಗ ಕಾಣಿಸ್ಕೋತಾಳೆ, ನೋಡಿ ನಗ್ತಾಳೆ. ಈಗ ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಅದರಿಂದ ನನಗೇನು ತೊಂದರೆ ಇಲ್ಲ. ಯಾಕೆ ಅಂದ್ರೆ ನನಗೂ ಕೂಡ ಈಗ ಒಬ್ಳು ಅಂದವಾದ ಗರ್ಲ್ ಫ್ರೆಂಡ್ ಇದ್ದಾಳೆ. ಹೇ, ನಾನು ಯಾರಿಗೂ ಗರ್ಲ್ ಫ್ರೆಂಡ್ ಅಲ್ಲ. ಹಾಗ, ಒಂದು ವೇಳೆ ನಿನ್ನ ಗಂಡನಿಗೆ ಗರ್ಲ್ ಫ್ರೆಂಡ್ ಇದ್ರೆ? ಸತ್ತೋಗ್ತೀನಿ. ಆದರೂ ಅವರಂತೂ ಅಂಥವ್ರಲ್ಲ, ನನಗೆ ಗೊತ್ತು. ಮತ್ತೆ ಯಾವ ಥರದವನು? ಹೆಂಡ್ತಿನ ಹತ್ರ ಬಿಟ್ಕೊಳ್ದೇನೆ ಅವಾಯ್ಡ್ ಮಾಡೋನು ಒಳ್ಳೆಯವನಾ? ಅವರು ಕೆಟ್ಟವರು ಅಂತಲ್ಲ, ವರ್ಕೋಹಾಲಿಕ್. ಆಫೀಸಲ್ಲಿರ್ಬೋದು, ಮನೇಲಾಗಿರ್ಬೋದು, ಯಾವಾಗಲೂ ಕೆಲಸ ಅಂತ ಬ್ಯುಸಿಯಾಗಿರ್ತಾರೆ. ಯಾವಾಗಲೂ ರೆಸ್ಪಾನ್ಸಿಬಿಲಿಟೀಸ್, ಗೋಲ್ಸ್, ಟೆನ್ಷನ್ಸ್. ನನ್ನ ಹತ್ರ 10 ನಿಮಿಷ ಕೂಡ ಮಾತಾಡೋದಕ್ಕೆ ಟೈಮ್ ಇರಲ್ಲ ಅವ್ರಿಗೆ. ನನಗೂ ಆಸೆಗಳಿರುತ್ತೆ, ನಾನು ಒಬ್ಳು ಮನುಷ್ಯಲು ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಗಂಡ್ಮಕ್ಳಿಗೆ ಹೆಂಡತಿ ಅಂದರೆ ಮನೇಲೇ ಬಿದ್ದಿರೋಳು, ಗಂಡಂಗೆ ಸೇವೆ ಮಾಡ್ತಾ ಇರೋಳು, ನಾನು ಮಾತ್ರ ಏನು ಬೇಕಿದ್ರೂ ಮಾಡ್ಬೋದು ಅಂತ ಅನ್ಕೊತಾ ಇರ್ತಾರೆ. ಅವಳು ಕೂಡ ನಮ್ಮ ಹಾಗೆ ಮನುಷ್ಯಲು ಅಂತ ಅರ್ಥ ಮಾಡ್ಕೊಂಡು ಅವಳು ಇಷ್ಟ ಕಷ್ಟಗಳಿಗೆ ವ್ಯಾಲ್ಯೂ ಕೊಟ್ಟು ಅವಳಿಗೆ ಬೇಕಾಗಿರೋದು, ಬೇಡದೇ ಇರೋದು, ಮೂಡ್ ಇದೆಯಾ ಇಲ್ವಾ ಅಂತ ಅರ್ಥ ಮಾಡಿಕೊಂಡು ಗಂಡ ಅನ್ನಿಸ್ಕೊಂಡವನು ಮದುವೆ ಆದಾಗ್ಲಿಂದ ಹೆಂಡತಿನ ಹಾಗೆ ಗೌರವಿಸಿದ್ರೆ ಆಗ ಗಂಡ ಗೌರವಿಸ್ತಾನೆ ಅನ್ನೋ ವಿಷಯ ಅವಳ ಗಮನಕ್ಕೆ ಬರೋ ಹಾಗೆ ಗೌರವಿಸಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರತ್ತೆ. ಆಗ ಮಾತ್ರ ಈ ಬ್ಯಾಕ್ಡೋರ್ ರಿಲೇಷನ್ ಇರೋದಿಲ್ಲ. ಎಲ್ಲದಕ್ಕೂ ಅದೃಷ್ಟ ಇರಬೇಕು. ನಿನ್ನಂತ ಅಂದವಾಗಿರೋ ಹೆಂಡತಿನ ಪಕ್ಕದಲ್ಲಿಟ್ಕೊಂಡು ಕೂಡ ಯಾವಾಗ್ಲೂ ಕೆಲಸ ಕೆಲಸ ಅಂತ ಹೇಗಿರ್ತಾನೋ, ಅದಕ್ಕೆ ಅವನ ಅನುಭವಿಸ್ದೇ ಇರೋ ಈ ಅಂದಾನ ನಾನು ಅನುಭವಿಸ್ಬೇಕು ಅಂತ ಬಂದಿದ್ದೀನಿ. ಅಂದ್ರೆ ನೀನ್ ಬರೀ ನನ್ನ ಅಂದ ಚಂದ ನೋಡ್ ಬಂದ್ಯಾ? ಹೌದು, ನಿನ್ನ ಅಂದವಾಗಿರೋ ಮನಸ್ಸನ್ನ ನೋಡಿ, ನಿನ್ನಲ್ಲಿರೋ ಇನೋಸೆನ್ಸ್ ನೋಡಿ, ನಿನ್ನಲ್ಲಿರೋ ಪ್ರತಿಯೊಂದು ನನಗಿಷ್ಟಾನೆ. ಐ ಲೈಕ್ ಎವ್ರಿಥಿಂಗ್ ಅಂಡ್ ಐ ಆಮ್ ಇನ್ ಲವ್ ವಿತ್ ಯು. ಐ ಲವ್ ಯು ಅಂಜಲಿ. ಮೀ ಟು. ಐ ವಾಂಟ್ ಯು. ಮೀ ಟು. ಐ ವಾಂಟ್ ಟು ಕಿಸ್ ಯು. ಬೇಡ ಅಂಜಲಿ. ಅವರೊಂದ್ ವೇಳೆ ಫೋನ್ ಯಾಕೆ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನಾನೇನು ಹೇಳಿ? ಸ್ನಾನ ಮಾಡ್ತಿದ್ದೆ ಅಂತ ಹೇಳು. ವಾಪಸ್ ಯಾಕೆ ಕಾಲ್ ಮಾಡ್ಲಿಲ್ಲ ಅಂದ್ರೆ ಏನು ಹೇಳಿ? ಸೈಲೆಂಟ್ ಮೋಡ್ನಲ್ಲಿ ಇಟ್ಟಿದ್ದೆ, ಚಾರ್ಜಿಂಗ್ ಆಗ್ತಾ ಇತ್ತು, ನೋಡ್ಲಿಲ್ಲ ಅಂತ ಹೇಳು.
ನಾನಿವಾಗ ಅವ್ರಿಗೇನು ಹೇಳಿ? ಒಬ್ಬ ಹೌಸ್ ವೈಫ್ ಸುಳ್ಳು ಹೇಳಬೇಕು ಅಂತಂದ್ರೆ ಇಷ್ಟೊಂದು ಕಷ್ಟನಾ? ಹೌದು. ನೀವಂತೂ ಗಂಡಸರು ಸಂಪಾದನೆ ಮಾಡಿ ಮನೆಗೆ ಕೊಡಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವ ಥರ ರೆಸ್ಪಾನ್ಸಿಬಿಲಿಟೀಸೂ ಇಲ್ಲ. ಮನೇಲಿ ಏನೂ ಹೇಳೋ ಅವಶ್ಯಕತೆ ಇಲ್ಲ. ಯಾರ ಹತ್ರ ಏನು ಬೇಕಿದ್ರೂ ಮಾಡ್ಬೋದು. ಕೇಳಿದ್ರೆ ಗಂಡಸು ಏನು ಬೇಕಿದ್ರೂ ಮಾಡ್ಬೋದು ಅಂತೀರಾ? ನಿಮ್ಮ ಹತ್ರ ಲೈಸೆನ್ಸ್ ಇದೆ ಟು ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಇನ್ನೊಂದು ಬ್ಯೂಟಿಫುಲ್ ವಿಷಯ ಹೇಳಲಾ? ನೀವು ಎಷ್ಟು ಜನ ಜೊತೆ ತಿರುಗಾಡ್ ಬಂದರೂ ಎಂಡ್ ಆಫ್ ದ ಡೇ ನಿಮಗಿರೋ ಗಂಡನ್ ಪೋಸ್ಟ್ ನಿಮಗೆ ಭದ್ರವಾಗಿರತ್ತೆ. ಒಳ್ಳೆ ತಂದೆ ಅನ್ನೋ ಪೋಸ್ಟ್ ನಿಮ್ಮ ಮಕ್ಕಳ ಹತ್ರ ಸೇಫ್. ಅಷ್ಟೇ ಅಲ್ಲದೆ ನಿಮ್ಮನ್ನು ಮಾತ್ರ ಯಾರೂ ಏನೂ ಅನ್ಕೊಡ್ದು. ಮನೆ ಡೋರ್ ಮ್ಯಾಟ್ ಹತ್ರ ಚಪ್ಪಲಿ ಬಿಟ್ಟ ಹಾಗೆ ನಿಮ್ಮ ಸೆಕೆಂಡ್ ನೇಚರ್ನ ನೀವು ಬಿಟ್ಟು ಬಂದಾಗ ನಾವ್ ಯಾವಾಗ್ಲೂ ಒಳ್ಳೆ ಹೆಂಡತಿಯಾಗಿ ನಿಮ್ ಎದುರಿಗೆ ಬರಬೇಕು. ಹೌದು, ಇದು ಯೂನಿವರ್ಸಲಿ ಅಕ್ಸೆಪ್ಟೆಡ್ ಅನ್ಸೆಡ್ ರೂಲ್. ಅಗ್ರೀಡ್. ಆದರೆ ಯಾವ್ದಾದ್ರೂ ಹೆಣ್ಣು ಏನಾದರೂ ತಪ್ಪು ಮಾಡಿದ್ರೆ ಅವಳಿಗಿರೋ ಪೋಸ್ಟ್ ಎಲ್ಲ ಕಳೆದು ಹೋಗುತ್ತೆ. ಆಮೇಲೆ ಡೋರ್ ಮ್ಯಾಟಿಗೆ ಕೊಡೋ ಮರ್ಯಾದೆ ಕೂಡ ಅವಳಿಗೆ ಸಿಗೋದಿಲ್ಲ. ಆಲ್ ಡೋರ್ಸ್ ವಿಲ್ ಬಿ ಕ್ಲೋಸ್ ಫಾರ್ ಎವರ್. ಯಾಕೆ ಹೀಗೆ? ನನ್ನ ಹತ್ರ ಕೇಳಿದ್ರೆ ಇದಕ್ಕೆ ಆನ್ಸರ್ ಇಲ್ಲ. ಆದರೆ ಒಂದು ಹೇಳ್ತೀನಿ, ನೀನು ನನ್ನ ವೈಫ್ ಆಗಿದ್ರೆ ನಂತರ ನೀನು ಕೂಡ ಬೇರೆಯವ್ರ ಹತ್ರ ಹೋಗಿದ್ಯಾ ಅಂತ ಗೊತ್ತಾದರೆ ನಾನು ನಿನ್ನನ್ನು ಬಿಡ್ತಾ ಇರಲಿಲ್ಲ. ಕ್ಷಮಿಸ್ತಿದ್ದೆ, ಹೊಸ ಜೀವನ ಕೊಡ್ತಾ ಇದ್ದೆ. ನೋಡಿದ್ಯಾ, ಒಬ್ಬ ಗಂಡಸಾಗಿ ನೀನು ತಪ್ಪು ಮಾಡಿದ್ರೆ ನಿನ್ನ ಹೆಂಡತಿ ನಿನ್ನ ಹತ್ರ ಬಂದು ಏನು ಕೇಳಬಾರ್ದು. ಅದೇ ತಪ್ಪನ್ನು ನಾನು ಮಾಡಿದ್ರೆ ನೀನು ನನ್ನ ಕ್ಷಮಿಸ್ತೀಯಾ? ಆಗ್ಲೇ ಒಂದ್ ಮಾತಂದೆ, ಸುಪ್ರೀಂ ಕೋರ್ಟ್ ಕೂಡ ಪರ್ಮಿಷನ್ ಕೊಟ್ಟಿದೆ ಅಂತ. ಹೌದು. ಅದೇ ಕಾನೂನು ಏನ್ ಹೇಳ್ತಾ ಇದೆ ಅಂದ್ರೆ, ಒಬ್ಳು ಮದ್ವೆ ಆಗಿರೋ ಹೆಣ್ಣು ಬೇರೆ ಗಂಡಸಿನ ಜೊತೆ ಅಕ್ರಮ ಸಂಬಂಧನ ಇಟ್ಕೊಂಡ್ರೆ ಆ ಗಂಡ ಕೊಟ್ಟಿರೋ ಕಂಪ್ಲೇಂಟಿಂದ ನೀವ್ ಆ ವ್ಯಕ್ತಿನ ಶಿಕ್ಷಿಸ್ಬೋದು ಅಂತ. ಒಂದ್ ವೇಳೆ ಅವಳ ಗಂಡನ ಅನುಮತಿಯಿಂದ ಅವಳೇನಾದ್ರೂ ಅಕ್ರಮ ಸಂಬಂಧನ ನಡೆಸಿದ್ರೆ ಅದು ತಪ್ಪಾಗಲ್ಲ, ಆಗ ಯಾವ ಶಿಕ್ಷೆನೂ ಬೀಳಲ್ಲ. ಗಂಡನ ಅನುಮತಿ ಇಲ್ಲದೆ ಬೇರೆ ಒಂದ್ ಜೊತೆಲಿ ಶಾರೀರಿಕ ಸಂಬಂಧನ ಇಟ್ಕೊಳ್ಳೋದು ತಪ್ಪು. ಅಂದ್ರೆ ಬೇರೆ ಒಂದ್ ಜೊತೆಲಿ ಶಾರೀರಿಕ ಸಂಬಂಧನ ಇಟ್ಕೊಳ್ಳೋದು ತಪ್ಪು ಅಂತ ನಿರ್ಧಾರ ಮಾಡಿರ್ಬೇಕಾದ್ರೆ ಗಂಡ ಅನುಮತಿ ಕೊಟ್ರೆ ತಪ್ಪೆಲ್ಲ ಹೇಗ್ ಸರಿಯಾಗ್ಬಿಡತ್ತೆ ಹೇಳು? ಸ್ತ್ರೀ ಅನ್ನೋಳು ಅವನ್ ಮನೇಲಿ ಇಟ್ಕೊಂಡಿರೋ ಹಸು ಅಲ್ಲ, ಒಂದ್ ವಸ್ತುನೂ ಅಲ್ಲ, ಅವನ ಆಸ್ತಿನೂ ಅಲ್ಲ. ಹೆಂಡತಿ ಅನ್ನೋಳು ಗಂಡಂಗ ಆಸ್ತಿ ಅಲ್ಲ, ಹಾಗಂತ ಮಹಾಭಾರತದಲ್ಲೂ ಬರ್ತಿದೆ. ಸ್ತ್ರೀ ಅನ್ನೋಳು ಅವನಿಗೆ ಆಸ್ತಿ ಅಂತ ಹೇಳಿ ಸಮಾಜದಲ್ಲಿ ಗೌರವಕ್ಕೋಸ್ಕರ ಗುರ್ತಿಗೋಸ್ಕರ ಹೇಳ್ತಾರೆ. ಅದೇ ಅವಳು ವೈಯಕ್ತಿಕ ವಿಷಯಕ್ಕೆ ಬಂದಾಗ, ತುಂಬ ಪರ್ಸ್ನಲ್ ಆಗಿ ತಗೊಂಡಾಗ ಅವಳು ಅವಳಾಗಿ ಮಾತ್ರ ಉಳಿತಾಳೆ. ಅವಳು ಯಾರಿಗೂ ಆಸ್ತಿ ಅಲ್ಲ. ಸಾರಿ ಅಂಜಲಿ, ನಿನ್ನ ಅಮಾಯಕತೆ ಹಿಂದೆ ಇಷ್ಟೊಂದು ನೋವಿದೆ ಅಂತ ಗೊತ್ತೇ ಇರಲಿಲ್ಲ. ನಿನಗಿಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ನಾನಿಲ್ಲಿ ಎರಡು ಭಾಗ ಆಗಿದ್ದೀನಿ. ನನ್ನಲ್ಲಿರೋ ಒಂದು ಭಾಗ ನೀನ್ ಬೇಕು ಅಂದ್ರೆ ಇನ್ನೊಂದರ್ಧ ಬೇಡ ಅಂತಿದೆ. ಹಾಗಾದ್ರೆ ನಾನು ಬೇಕು ಅನ್ನೋ ಭಾಗನ ನೀನು ನನಗೆ ಕೊಡ್ತೀಯಾ? ಮತ್ತೆ ಬೇಡ ಅನ್ನೋ ಭಾಗಕ್ಕೆ ಏನು ಉತ್ತರ ಕೊಡ್ಲಿ? ನಿನ್ನ ಕಂಟ್ರೋಲ್ ಮಾಡ್ತಾ ಇರೋ ಆ ಭಾಗ ನೀನು ಇಷ್ಟಪಡೋರ್ನ ದೂರ ಮಾಡು ಅಂತ ಹೇಳ್ತಾ ಇದೀಯಾ? ಅದು ಮನೇಲಿ ಇದ್ಕೊಂಡು ಕಿಚನ್ನ ವಾಶ್ ಮಾಡು ಅಂತ ಹೇಳ್ತಿದ್ಯಾ? ಬಟ್ಟೆ ತಗೊಂಡು ರೂಮ್ನ ಕ್ಲೀನ್ ಮಾಡು ಅಂತ ಹೇಳ್ತಿದ್ಯಾ? ಇಲ್ಲ ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಮಾಡಿ ಪ್ರೋಗ್ರೆಸ್ ಕಾರ್ಡಲ್ಲಿ ಸೈನ್ ಮಾಡಿ ಆನಂದ ಪಡು ಅಂತ ಹೇಳ್ತಾ ಇದೀಯಾ? ಅದೇ ನನ್ನ ಜೀವನ, ಹಾಗೇನೆ 14 ಇಯರ್ಸ್ ನಡೆದು ಹೋಗಿದೆ. ಅಂದ್ರೆ ನಿನ್ನನ್ನ ಕಂಟ್ರೋಲ್ ಮಾಡ್ತಾ ಇರೋ ಆ ಭಾಗ ನೀನು ಆಸೆ ಪಡ್ತಾ ಇರೋ ಸುಂದರವಾದ ಜೀವನನ ಅನುಭವಿಸ್ಬೇಡ ಅಂತ ಹೇಳ್ತಾ ಇದೀಯಾ? ಹೇಳ್ತಾ ಇಲ್ಲ. ಆದ್ರೆ ನನ್ನೊಳಗಿರೋ ಅಂತರಾತ್ಮ ಬೇಡ ಅಂತ ಹೇಳ್ತಾ ಇದೆ. ನಂಗೊಂದು ಹೆಣ್ಮಗು ಇದೆ, ಅವಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಗೆ ಹೇಳಲಿ? ನನ್ನ ಮುಖ ಅವಳಿಗೆ ಹೇಗೆ ತೋರಿಸ್ಲಿ? ಸ್ತ್ರೀ ತಾನು ಅನುಭವಿಸ್ತಾ ಇರೋ ಮಾನಸಿಕ ತೊಳಲಾಟದಿಂದ ಹೊರಗಡೆ ಬಂದು ಅದು ತಪ್ಪಲ್ಲ ಅಂತ ನಂಬಿದ್ರೆ ಮಕ್ಕಳಿಗೆ ಮುಖನ ಹೇಗೆ ತೋರಿಸ್ಬೇಕು ಅನ್ನೋದು ಅರ್ಥ ಆಗುತ್ತೆ. ತಪ್ಪು ಮಾಡಿದ್ದೀನಿ ಹಾಗಾಗಿ ಮಗುಗೆ ಮುಖ ತೋರಿಸೋದಕ್ಕಾಗ್ತಿಲ್ಲ ಅಂದರೆ
ನಿನ್ನ ಮಗು ಕೂಡ ಮಗುವಾಗೆ ಉಳ್ಕೊಂಡ್ಬಿಡುತ್ತೆ ಅಲ್ವಾ? ಅದು ಕೂಡ ದೊಡ್ಡದಾಗತ್ತೆ, ಅದು ಕೂಡ ಮದುವೆ ಆಗತ್ತೆ. ತನ್ನ ತಾಯಿ ಏನು ಪ್ರಾಬ್ಲಮ್ನ ಫೇಸ್ ಮಾಡಿದ್ಲೋ ಆ ಮಗು ಕೂಡ ಅದೇ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಅದು ಕೂಡ ತಾನಾಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ತನಗೆ ಒಂದು ಹೆಣ್ಮಗು ಇದೆ ಅಂತ ಭಯ ಪಡ್ತಾ ಇರುತ್ತೆ. ಇದು ಹೀಗೆ ರಿಪೀಟ್ ಆಗ್ತಾನೇ ಇರುತ್ತೆ. ಇಟ್ ಬಿಕಮ್ಸ್ ಅ ನೆವರ್ ಎಂಡಿಂಗ್ ಸರ್ಕಲ್. ತಪ್ಪೋ ಸರಿನೋ ಅನ್ನೋ ಪ್ರಾಬ್ಲಮ್ ಬಂದಾಗ ಸೊಲ್ಯೂಷನ್ ಏನು ಅಂತ ಗೊತ್ತಾ? ಕ್ರಿಯೇಟ್ ಎ ಸ್ಮಾಲ್ ವರ್ಲ್ಡ್. ನಿನ್ನ ಸುತ್ತ ಒಂದು ಸಣ್ಣ ಪ್ರಪಂಚನ ಕ್ರಿಯೇಟ್ ಮಾಡ್ಕೊ. ಅಲ್ಲಿ ನೀನು ಮಾತ್ರ ಡಿಸಿಷನ್ ಮೇಕರ್, ನೀನು ಮಾತ್ರನೇ ಜಡ್ಜ್. ಬೇರೆ ಯಾರಿಗೂ ನಿನ್ನನ್ನು ಜಡ್ಜ್ ಮಾಡೋ ಅವಕಾಶನೇ ಇರಬಾರ್ದು. ಡು ವಾಟ್ ಮೇಕ್ಸ್ ಯು ಹ್ಯಾಪಿ ಅಷ್ಟೇ. ನೀನೇನು ಹೇಳಿದ್ರು ನನಗೆ ಕನ್ವಿನ್ಸ್ ಆಗೋದಕ್ಕಾಗ್ತಿಲ್ಲ. ಅಂದರೆ ನಿನಗೆ ನಾನು ಇಷ್ಟ ಇಲ್ವಾ? ಇಷ್ಟ ಆಗಿದೆಯಾ? ನಿಜ ಹೇಳು. ನಿಜವಾಗ್ಲೂ ನೀನು ನನಗೆ ತುಂಬ ಇಷ್ಟ ಆದೆ. ಯಾಕಿಷ್ಟ ಆದೆ? ಅವ್ರು ನಂಗೆ ಯಾವತ್ತೂ ಕೊಡ್ತೇ ಇರೋದು ನೀನು ಕೊಟ್ಟೆ. ಏನದು? ಟೈಮ್. ಎಲ್ಲೋ ದೂರದಲ್ಲಿರೋ ನೀನು ಯಾವಾಗ್ಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀಯ. ಇದನ್ನ ನೆನಪಿಸ್ಕೊಂಡಾಗ್ಲೆಲ್ಲ ನನಗೆಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಹೌದು, ನೀನು ನನ್ನ ಜೊತೆ ಇದ್ರೆ ನನಗೂ ಕೂಡ ಸಮಯ ಹೋಗೋದೇ ಗೊತ್ತಾಗಲ್ಲ. ರಿಯಲಿ? ಶೃಂಗಾರ ಅನ್ನೋದು ಒಬ್ಬ ಗಂಡಸಲ್ಲಿ ಹುಟ್ಟೋದಲ್ಲ, ಅದು ಹೆಣ್ಣಿನ ಮನಸ್ಸಲ್ಲಿ ಹುಟ್ಟುತ್ತೆ. ಹೆಣ್ಣಿನ ಮನಸ್ಸಲ್ಲಿ ಹುಟ್ಟಿರೋ ಅದನ್ನ ನೋಡಿ ಒಬ್ಬ ಗಂಡಸ್ಗೆ ಅವನ ಮನಸ್ಸಿನಲ್ಲಿ ಅದು ಬದಲಾವಣೆ ಮಾಡುತ್ತೆ. ಚಿನ್ನ, ನೀವು ಕವಿ ಅಲ್ವಾ, ಇದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ನನಗೇನೋ ಗೊತ್ತಿದೆ, ಆದರೆ ನಿನಗೆ ಏನೋ ಗೊತ್ತಿಲ್ಲ. ನಂಗೂ ಗೊತ್ತಿದೆ. ಏನು ಗೊತ್ತಿದೆ? ನಿಮ್ಮ ಹಸಿವು. ನಿಜವಾಗ್ಲೂ? ಹೌದು. ಲಂಚ್ ಟೈಮ್ ಆಯಿತು, ಏನು ತಿಂತೀಯಾ? ನಿನ್ನ ಅಂದಾನ. ಅಬ್ಬಾಚ್ಛಾ. ನಿಜವಾಗ್ಲೂ ನಿನಗೆ ಗೊತ್ತಾ ನೀನು ಎಷ್ಟು ಅಂದವಾಗಿದೀಯಾ ಅಂತ? ಒಂದು ಹೆಣ್ಣು ಯಾವಾಗ ಸುಂದರವಾಗಿ ಕಾಣಿಸ್ತಾಳೆ ಗೊತ್ತಾ? ನೀನು ಚೆನ್ನಾಗಿದೆಯಾ ಅಂತ ಯಾರಾದರೂ ಹೊಗಳಿದಾಗ ಇನ್ನೂ ಸುಂದರವಾಗಿ ಕಾಣಿಸ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಳೆ. ಆದರೆ ಅದು ಸಿಗದೇ ಇದ್ದಾಗ, ಅವಳನ್ನ ಗಮನಿಸೋರೇ ಇಲ್ಲದೇ ಇದ್ದಾಗ ಸೌಂದರ್ಯ ಅನ್ನೋ ಪದನೇ ಮರ್ತು ಹೋಗುತ್ತೆ. ಅದು ನಿಜಾನೇ. ಅದಕ್ಕೆ ನಿನ್ನನ್ನು ಹೊಗಳೋದಿಕ್ಕೆ ನಾನಿದ್ದೀನಲ್ಲ ಡಿಯಾರ್. ಅಂದ್ರೆ ನೀನ್ ಬೇಕು ಅಂತ ಹೊಗಳ್ತಾ ಇದೀಯಾ? ಹಾಗಿದ್ರೆ ನೀನ್ ಇಷ್ಟು ದಿನ ಹೇಳಿದ್ದೆಲ್ಲ ಸುಳ್ಳು ಅಂತಾಯ್ತು. ಏಯ್, ನಾನು ನಿಜಾನೇ ಹೇಳ್ತಿದ್ದೀನಿ. ಬೇಕು ಅಂದ್ರೆ ನನ್ನ ಮನಸ್ಸನ್ನೇ ಕೇಳು, ನೀನ್ ಎಷ್ಟು ಸುಂದರವಾಗಿದೀಯಾ ಅಂತ. ಸರಿ, ನಿಂಗೋಸ್ಕರ ಏನ್ ಅಡುಗೆ ಮಾಡ್ಲಿ? ನೀನ್ ಬೇಡ, ಇವತ್ತು ನಿನ್ಗೋಸ್ಕರ ನಾನೇ ಮಾಡ್ತೀನಿ ಒಂದು ಸ್ಪೆಷಲ್. ನಿಂಗ್ ಅಡುಗೆ ಮಾಡಕ್ ಬರುತ್ತಾ? ಏಯ್, ಬರುತ್ತಾ ಅಂತ ಕೇಳ. ಟೇಸ್ಟ್ ಹೇಗಿದೆ? ಗುಡ್, ನಿಜವಾಗ್ಲೂ ಚೆನ್ನಾಗಿದೆ. ಥ್ಯಾಂಕ್ ಯು. ಯಾವಾಗ್ಲೂ ನಾನೊಬ್ರಿಗೆ ಅಡುಗೆ ಮಾಡೋದೇ ಹೊರತು ನನಗೊಬ್ರು ಅಡುಗೆ ಮಾಡಿ ಹಾಕ್ತಾರೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಕ್ಚುಲಿ ಇದನ್ನು ಹಾಕೊಂತೀನೋ, ತುಂಬ ಚೆನ್ನಾಗಿದೆ. ಹ್ಮ್, ವಾವ್, ನಿಜವಾಗ್ಲೂ ಚೆನ್ನಾಗಿದೆ. ಅಮೇಸಿಂಗ್, ನಿಂಗೆ ಒಳ್ಳೆ ಟೇಸ್ಟ್ ಇದೆ. ಯಾ, ಐ ಆಮ್ ಎ ಫುಡ್ಡಿ. ಹೌದು, ನನ್ನ ಮೇಲೆ ಅಟ್ರ್ಯಾಕ್ಟ್ ಆಗೋದಕ್ಕೆ ಕಾರಣ ಏನೋ? ನನ್ನ ಮಾತು ಕೇಳಿಸ್ಕೊಳ್ಳೋನು, ನನ್ನ ಅಪ್ರಿಷಿಯೇಟ್ ಮಾಡೋನು, ನನ್ನ ಗೌರವಿಸೋಂಥವನು ಬೇಕು ಅನ್ನಿಸ್ತಾ ಇತ್ತು. ಎಲ್ಲದಕ್ಕೂ ಹೆಚ್ಚಾಗಿ ನಿನ್ನ ಜೊತೆ ಚಾಟಿಂಗ್ ತುಂಬ ಇಷ್ಟ ಆಗ್ತಾ ಇತ್ತು. ನನ್ನ ಹಸ್ಬೆಂಡ್ ಕೂಡ ನನ್ನ ಹತ್ರ ಯಾವತ್ತೂ ಹಾಗೆ ಮಾತಾಡಿಲ್ಲ. ಹೊಸದಾಗಿ ನನಗೆ ಮದುವೆನೇ ಆಗದೇ ಇರೋ ಹಾಗೆ, ನನ್ನ ಮತ್ತೆ ಯಂಗ್ ಆಗ್ಬಿಟ್ಟ ಹಾಗೆ ತುಂಬಾನೇ ಎಕ್ಸೈಟಿಂಗ್ ಆಗಿತ್ತು. ಲೈಫಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ಒಂದು ಎನರ್ಜಿ ಬಂತು. ನನ್ನ ಸೌಂದರ್ಯದ ಮೇಲೆ ಫೋಕಸ್ ಜಾಸ್ತಿ ಆಯಿತು. ನನಗೆ ನಾನು ಇಷ್ಟ ಆಗೋದಕ್ಕೆ ಶುರುವಾದೆ. ಗುಡ್. ಕೊನೆಗೋ ನಿನ್ನನ್ನು ನೀನೇ ಪ್ರೀತಿ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ಯಾ? ಮತ್ತೆ ಇನ್ನೂ ಯಾಕೆ ನಿನ್ನ ನೀನೇ ಡಿಬೇಟ್ ಮಾಡ್ಕೋತಾ ಇದೀಯಾ? ಮೇಬಿ ಪ್ರತಿ ಹೆಣ್ಣು ಮನಸ್ಸಲ್ಲಿ ಅವಳಿಗವಳೇ ಒಂದು ಲಕ್ಷ್ಮಣ ರೇಖೆನ ಹಾಕೊಂತಾಳೆ. ಕಷ್ಟ ಆಗ್ತಾ ಇದೆ ದಾಟೋದಕ್ಕೆ. ನೋಡು, ಒಂದು 50-60 ವರ್ಷಕ್ಕೆ ಮುಂಚೆ ಒಬ್ರು ಹೇಳಿದ್ದಾರೆ, ಸ್ತ್ರೀಗೆ ಶರೀರ ಇದೆ, ವ್ಯಾಯಾಮ ಬೇಕು, ಮೆದುಳಿದೆ, ಆಲೋಚನೆ ಬೇಕು, ಮನಸ್ಸಿದೆ, ವಿಜ್ಞಾನ ಬೇಕು ಅಂತ. ಇದರಿಂದಾಗಿ ಸ್ತ್ರೀಗೆ ಎಷ್ಟು ಸ್ವಾತಂತ್ರ್ಯ ಬೇಕು ಅನ್ನೋದನ್ನ ಹೇಳಿದ್ದಾರೆ. ಅವರು ಹೆಣ್ಣನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಒಬ್ರೇನೆ ಅವ್ರ ಹೆಂಡತಿ ಆ ಸ್ವತಂತ್ರನ ತಗೊಂಡಿದ್ದಾರೆ ಅಂತ ಗೊತ್ತಾದಾಗ ಅವ್ರು ಹೇಗ್ ಫೀಲ್ ಆಗಿರ್ಬೋದು ಹೇಳು?
ಇವಾಗ ಕೇಳೋಣ ಅಂದ್ರೆ ಆ ಒಬ್ರು ಯಾರೋ ಗೊತ್ತಿಲ್ಲ, ಅವ್ರ ಹೆಂಡತಿ ಯಾರೋ ಗೊತ್ತಿಲ್ಲ. ಅಮ್ಮ ತಾಯಿ, ನೀನು ಮಾಮೂಲಿ ಹೆಣ್ಣಲ್ಲ, ಈ ಚಿಕ್ಕ ಬ್ರೈನಲ್ಲಿ ತುಂಬಾ ವಿಷಯ ತುಂಬಿಕೊಂಡಿದೆ. ಮೇಕ್ ಇಟ್ ಸಿಂಪಲ್, ಈಗ ಯಾರು ಇಲ್ಲ, ಯಾರಿಗೂ ಗೊತ್ತಾಗಲ್ಲ, ನಾನು ಯಾರಿಗೂ ಹೇಳಲ್ಲ, ಪ್ರಾಮಿಸ್. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನೀನಿದನ್ನ ಜಡ್ಜ್ ಮಾಡಬೇಕು. ಇದು ಒಂದು ಪರ್ಸನಲ್ ಮೂಮೆಂಟ್, ಯಾವಾಗ್ಲೂ ಮನಸ್ಸಲ್ಲಿ ಉಳಿಯುವಂತಹ ಒಂದು ಬ್ಯೂಟಿಫುಲ್ ಮೆಮೊರಿ ಅಷ್ಟೇ. ಅಷ್ಟೇನಾ? ಅಷ್ಟೇ. ಪ್ರಾಮಿಸ್. ಮೊದಲು ಸ್ವೀಟ್ ತಿನ್ನು. ಮೊದಲು ನೀನ್ ತಿನ್ನು. ಯಾವಾಗ್ಲೂ ಮನೆ ಕೆಲ್ಸನ, ಯಾರಾದ್ರೂ ಒಬ್ರನ್ನ ಕೆಲ್ಸದವ್ರನ್ನ ಇಟ್ಕೋಬಹುದು ತಾನೇ? ನೀನ್ ಆಗ್ಲೇ ಹೇಳಿದ್ಯಲ್ಲ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ನಮ್ಮನ್ ಪ್ರೀತಿಸೋ ಅಂತವ್ರಿಗೆ ಇದನ್ನೆಲ್ಲ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಗತ್ತೆ. ಇನ್ಫ್ಯಾಕ್ಟ್ ಆ ಖುಷಿಗೋಸ್ಕರನೇ ನೀನ್ ನನಗೆ ಅಡಿಗೆ ಮಾಡಿ ಹಾಕಿದ್ದು. ಸುಪ್ರಭಾತಕ್ಕೋಸ್ಕರ ಕಾಯೋ ದೇವ್ರ ತರ, ಪುಷ್ಪಾರ್ಚನೆಗೋಸ್ಕರ ಕಾಯೋ ಭಕ್ತನ ತರ, ನಿನ್ನ ಮನಸ್ಸಿನ ಪ್ರೀತಿಗೋಸ್ಕರ ಕಾಯ್ತಾ ಇರೋ ಈ ನತದೃಷ್ಟನ್ಗೆ ಮೋಕ್ಷನೇ ಇಲ್ವಾ ಅಂಜಲಿ? ನಿನ್ ಕವಿತೆ ಅಂದ್ರೆ ನಂಗೆ ತುಂಬಾ ಇಷ್ಟ, ಅದ್ ನಂಗೆ ತುಂಬಾನೇ ಸಂತೋಷ ಕೊಡುತ್ತೆ. ನನಗೂ ಕವಿತೆ ಬರೆಯೋದು ಹೇಳ್ಕೊಡ್ಬೋದಲ್ವಾ? ಕವಿತೆ ಹೇಳೋದಿಕ್ಕೂ ಕಲೆ ಇರಬೇಕು, ಅದು ಹೇಳ್ಕೊಟ್ರೆ ಬರುವಂತದ್ದಲ್ಲ, ಅದು ನಮ್ಮ ಮನಸ್ಸಿನಿಂದ ಬರಬೇಕು. ನನ್ ಮನಸ್ಸಲ್ಲೂ ಇದೆ, ಆದ್ರೆ ಅದು ಕವಿತೆಯಾಗಿ ಹೊರಗೆ ಬರ್ತಿಲ್ಲ. ನಿನ್ನ ಕಣ್ಣುಗಳನ್ನ ನೋಡಿದ್ರೆ ಯಾವ ಕವಿಗೆ ಬೇಕಾದ್ರೂ ಅರ್ಥ ಆಗುತ್ತೆ ನಿನ್ನ ಮನಸ್ಸು. ಹೌದಾ ಕವಿಗಳೇ, ಈಗ ನನ್ನ ಮನಸ್ಸು ಏನ್ ಹೇಳ್ತಾ ಇದೆ ಹೇಳಿ. ನಿನ್ನ ಮನಸ್ಸು ಮಲ್ಲಿಗೆ ಹೂಗಿಂತ ಮೃದುವಾದದ್ದು, ಕೆಂಪು ಗುಲಾಬಿಲಿ ಚುಚ್ಚೋ ಮುಳ್ಳಿರುತ್ತೆ, ಮುಟ್ಟಿದ್ರೆ ಆ ಮುಳ್ಳು ಚುಚ್ಚುತ್ತೆ. ಆದ್ರೆ ಸುಂದರವಾಗಿರೋ ಈ ನಿನ್ನ ದೇಹ ಸುಖಾನ ಅಪೇಕ್ಷೆ ಪಡ್ತಾ ಇದೆ, ಸರಸಾಡ್ಬೇಕು. ಹಸುವಾದ್ರೆ ಯಾರನ್ನಾದ್ರೂ ಕೇಳ್ಬೋದು, ಆದ್ರೆ ನಮ್ಮ ದೇಹ ಆಸೆ ಪಡೋದ್ನ ಯಾರ ಹತ್ರ ಕೇಳೋದು? ಕವಿಗಳು ಏನ್ ಹೇಳೋದಕ್ಕೆ ಹೊರಟ್ರು ಕೊನೆಗೆ ಶೃಂಗಾರಕ್ಕೆ ಬಂದು ನಿಂತ್ಕೊಂತಾ ಇದ್ದಾರೆ. ಓಕೆ, ನಿನ್ನ ಮನಸ್ಸಿಗೆ ಇಷ್ಟ ಆಗೋದನ್ನೇ ಮಾತಾಡೋಣ. ಸರಿ, ನಿನಗೋಸ್ಕರ ಐಸ್ ಕ್ರೀಮ್ ತಗೊಂಬರ್ತೀನಿ, ತಿಂತ ಮಾತಾಡೋಣ. ಟ್ರೈ. ಯಾ, ಶೋರ್. ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದೆ, ಎಲ್ಲಿಂದ ತಂದಿದ್ದು? ತಂದಿದ್ದಲ್ಲ, ನಾನೇ ಮಾಡಿದ್ದು. ಓ ಹೌದಾ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನೀನ್ ಅಡಿಗೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀಯ. ಅಯ್ಯಯ್ಯೋ, ನಿನ್ ಕೈ ರುಚಿನ ಮಿಸ್ ಮಾಡ್ಕೊಂಡೆ. ಏನೂ ಮಿಸ್ ಆಗಿಲ್ಲ, ಸ್ವಲ್ಪ ಹೊತ್ಬಿಟ್ಟು ತಿಂದ್ಬಿಟ್ಟು ಹೋಗುವಂತೆ. ಬೇಡ ಬಿಡು, ಜಾಸ್ತಿ ತಿಂದ್ರೆ ಹೊಟ್ಟೆ ಭಾರ ಆಗತ್ತೆ, ಭಾರ ಆದ್ಮೇಲೆ ಮಲ್ಕೋಬೇಕೆ ವಿನಃ ಇನ್ನೇನು ಮಾಡಕ್ಕಾಗಲ್ಲ. ಹೇ, ಜಸ್ಟ್ ಕಿಡ್ಡಿಂಗ್ ಅಷ್ಟೇ. ಅಬ್ಬಾ, ನಿನ್ ಎಂಜಲೆ ಇಷ್ಟೊಂದು ರುಚಿಯಾಗಿದೆ ಅಂದ್ರೆ ಇನ್ನು ನಿನ್ ತುಟಿಗಳು ಎಷ್ಟು ರುಚಿಯಾಗಿರ್ಬೇಡ. ಕಿಸ್ ಮೀ. ರಿಯಲಿ? ಖುಷಿಯಾಗಿರೋದನ್ನ ನೋಡಿದ್ರೆ ನನಗೆಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಇದೆಲ್ಲ ನಿನ್ನಿಂದಲೇ. ಹೌದು ಬಂಗಾರ,
ಅದ್ ಸರಿ, ನಿನ್ ಹಾಬೀಸ್ ಏನು? ಹಾಬೀಸ್? ನನಗೆ ಆ ತರದೆಲ್ಲ ಏನೂ ಇಲ್ಲ. ಅದೇಗೆ, ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಏನಾದ್ರೂ ಒಂದ್ ಇದೇ ಇರುತ್ತಲ್ವಾ? ನಂಗೆ ಹಾಡು ಹೇಳೋದು ಇಷ್ಟ, ಆದ್ರೆ ಹಾಡೋದಕ್ ಬರಲ್ಲ. ಡ್ಯಾನ್ಸ್ ಮಾಡ್ಬೇಕು ಅನ್ಸತ್ತೆ, ಆದ್ರೆ ಯಾವತ್ತು ಮಾಡಿಲ್ಲ. ಹಾಗೆ ಎಗರ್ಬೇಕು ಅನ್ಸತ್ತೆ, ಆದ್ರೆ ವಯಸ್ಸಂತೂ ಅಲ್ಲ. ಇಷ್ಟವಾಗಿರೋರು ಏನೇ ಮಾಡಿದ್ರು ಸುಂದರವಾಗೇ ಇರುತ್ತೆ. ಪ್ಲೀಸ್, ನನಗೋಸ್ಕರ ಒಂದು ಹಾಡಾಡ್ತೀಯಾ? ಹೇ, ನಾ ಹೇಳ್ದೆ ಅಲ್ವಾ ಬರಲ್ಲ ಅಂತ? ಬಂಗಾರ, ನಿನ್ ಹಾಡ್ನ ನಾನು ಕೇಳ್ಬೇಕು. ಇವಾಗ ಬೇಡ ಬಿಡು, ಇನ್ ಯಾವಾಗಾದ್ರೂ ಟ್ರೈ ಮಾಡ್ತೀನಿ. ಇಲ್ಲ, ನನಗೋಸ್ಕರ ನೀನ್ ಇವಾಗ್ಲೇ ಹಾಡ್ಬೇಕು. ನಂಗ್ ಬರಲ್ಲ. ಪ್ಲೀಸ್ ಅರುಣ್, ನಾಚಿಕೆ ಆಗ್ತದೆ, ಈಗ ಬೇಡ. ನಿನ್ಗೆ ನಾಚಿಕೆ ಪಡಿಸ್ಬೇಕು ಅಂತಲ್ಲ ಚಿನ್ನ, ನಿನ್ ಹಾಡೋದ್ನ ನಾನು ಕೇಳ್ಬೇಕು. ಈಗ ಬೇಡ, ಇನ್ನೊಂದ್ಸಲ ಹಾಡ್ತೀನಿ ಆಯ್ತಾ? ಪ್ಲೀಸ್, ನನಗೋಸ್ಕರ ಹಾಡಲ್ವಾ? ಹಾಡ್ಬೇಕು ಅಂದ್ರೆ ಯಾವ ಹಾಡು? ಯಾವ್ದೋ ಒಂದ್ ಹಾಡಾಡು. ದೇವ್ರ ಹಾಡ್ ಹಾಡ್ಲಾ? ಬೇಡ 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 ಬೇಡ, ಯಾವ್ದಾದ್ರೂ ಕೆಟ್ಟ ಹಾಡಾಡು. ಆತರ ಹಾಡ್ ನಂಗ್ ಬರಲ್ಲ. ಸಿನಿಮಾ ಹಾಡೆಲ್ಲ ಕೆಟ್ಟದಾಗೆ ಇರುತ್ತೆ ಅಲ್ವಾ? ಎಲ್ಲ ಆತರ ಏನಿರಲ್ಲ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವೆ ನಲಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿಯೋ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವೇನಲಿ. ವಾವ್, ಎಷ್ಟು ಸಖತ್ತಾಗಿದೆ ಹಾಡು. ಥ್ಯಾಂಕ್ಸ್. ನಿಜವಾಗ್ಲು ಐ ಸ್ವೇರ್, ಎಕ್ಸ್ಟ್ರಾಡಿನರಿ ವಾಯ್ಸ್. ಅಷ್ಟೊಂದೆಲ್ಲ ಬಿಸ್ಕೆಟ್ ಹಾಕ್ಬೇಡ, ನನ್ನ ವಾಯ್ಸ್ ಹೇಗಿರತ್ತೆ ಅಂತ ನನಗೆ ಗೊತ್ತು. ನಾನೇನಷ್ಟು ಒಳ್ಳೆ ಸಿಂಗರ್ ಅಲ್ಲ ಗೊತ್ತಾ? ಅಯ್ಯೋ, ನಿಜವಾಗ್ಲು ತುಂಬಾ ಚೆನ್ನಾಗಿದೆ. ಹೇಳಿದ್ಯಲ್ಲ, ಕೇಳಿಸ್ಕೊಂಡೆ. ಥ್ಯಾಂಕ್ಸ್. ನಂಗೆ ಹಾಡು ಹೇಳೋದಷ್ಟೇ ಅಲ್ಲ, ಹಾಗೆ ಡ್ಯಾನ್ಸ್ ಮಾಡ್ಬೇಕನ್ಸತ್ತೆ, ಆಕ್ಟಿಂಗ್ ಮಾಡ್ಬೇಕು ಅನ್ಸತ್ತೆ. ಆದ್ರೆ ಇದೆಲ್ಲ ಮಾಡೋದಕ್ಕೆ ಟೈಮ್ ಬರ್ಬೇಕಲ್ವಾ? ರಿಯಲಿ, ನಿನ್ಗೆ ಆಕ್ಟಿಂಗ್ ಅಂದ್ರೆ ಇಷ್ಟನಾ? ಇಷ್ಟ ಅಂದ್ರೆ ಆಗಾಗ ನಾನು ಡಬ್ ಸ್ಮ್ಯಾಶ್ ಮಾಡ್ತಾ ಇರ್ತೀನಿ. ನಮ್ಮ ಯಜಮಾನ್ರು ಗೊತ್ತಾದ್ರೆ ಇಷ್ಟ ಆಗಲ್ಲ ಅಂತ ಅಪ್ಲೋಡ್ ಮಾಡಲ್ಲ. ಸರಿ, ಇವಾಗ ಮಾಡು. ಏಯ್, ನಿಂಗೇನು ತಲೆ ಕೆಟ್ಟಿದ್ಯಾ? ಇಷ್ಟು ಗೊತ್ತಾದ್ಮೇಲೂ ಕೂಡ ನಿನ್ ಆಕ್ಟಿಂಗ್ ನಾನು ನೋಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನನ್ನ ಮೆಂಟಲ್ ಆಗೋಗುತ್ತೆ. ಮಾಡು ಪ್ಲೀಸ್ ಅಂಜಲಿ, ಯಾವ್ದಾದ್ರು ಒಂದ್ ಚಿಕ್ಕ ಡೈಲಾಗ್ ಆಕ್ಟ್ ಮಾಡಿ ತೋರ್ಸು. ಓಕೆ, ಒಂದ್ ಕೆಲಸ ಮಾಡ್ತೀನಿ, ಒಂದ್ ಸ್ಮಾಲ್ ಡ್ಯಾನ್ಸ್ ಬಿಟ್ ಮಾಡ್ತೀನಿ. ವಾವ್, ದಟ್ಸ್ ಗ್ರೇಟ್, ಡೆಫಿನೆಟ್ಲಿ ಮಾಡು. ಓಕೆ. ವಾವ್, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್ ಆಗಿತ್ತು ಅಂಜಲಿ, ನಿಜವಾಗ್ಲೂ ನಿನಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಥ್ಯಾಂಕ್ ಯು. ಹೌದು, ನಿನ್ನ ಸ್ಟ್ರೈಟ್ ಆಗಿ ಒಂದು ಕ್ವೆಶ್ಚನ್ ಕೇಳ್ತೀನಿ, ನಿಜ ಹೇಳಬೇಕು. ಐ ನೀಡ್ ಓನ್ಲಿ ಟ್ರೂತ್. ಕೇಳು. ಅದು, ನೀವು ಹುಡುಗಿರೆಲ್ಲ ಪ್ರಪೋಸ್ ಮಾಡಬೇಕಾದ್ರೆ ಇಮಿಡಿಯೇಟ್ ಆಗಿ ಆಗಲ್ಲ ಅಂತ ಹೇಳ್ತೀರಲ್ಲ, ಯಾಕೆ? ಸ್ತ್ರೀ ತಾನು ಪವಿತ್ರವಾಗಿರ್ಬೇಕು ಅನ್ಕೊಂತಾಳೆ. ಯಾರಿಗಾದ್ರೂ ಸಮರ್ಪಿಸ್ಬೇಕು ಅಂದ್ರೆ ಅವನಿಗೆ ಹಕ್ಕಿ ಇರಬೇಕು, ಇಲ್ಲ ಅವನು ಅವಳ ಮನಸ್ಸಿಗೆ ಇಷ್ಟ ಆಗಿರ್ಬೇಕು. ನಿಮ್ ಮನಸ್ಸಿಗೆ ಇಷ್ಟ ಆಗಿ ನಿಮ್ ಮನಸ್ಸಲ್ಲಿ ಇದ್ರೂ ಕೂಡ ಇಲ್ಲ ಅನ್ನೋ ತರ ನಾಟಕ ಮಾಡ್ತೀರಾ, ಯಾಕೆ? ಯಾಕಂದ್ರೆ ಸಂಪ್ರದಾಯಗಳು, ರೀತಿ ರಿವಾಜ್ಗಳು. ಅದಲ್ಲ, ನಿಮ್ಮ ಮನಸ್ಸಲ್ಲಿ ಎಷ್ಟೇ ಪ್ರೀತಿ ಇದ್ರೂ ಕೂಡ ಆಗಲ್ಲ ಅಂತ ಹೇಳ್ತೀರಾ, ಯಾಕೆ? ಸೋಷಿಯಲ್ ಇನ್ಸೆಕ್ಯೂರಿಟಿ, ಗಿಲ್ಟಿ ಫೀಲಿಂಗ್. ಓ, ಭಯನಾ? ಅರುಣ್, ಅರುಣ್! ಕೆಲವರು ಮದುವೆಯ ನಂತರವೂ ಪ್ರೀತಿಯಲ್ಲಿ ಬೀಳುವುದು ಮುಂದುವರಿಯುತ್ತಿದೆ. ಇದೇ ರೀತಿಯ ಒಂದು ಘಟನೆ ನಗರದಲ್ಲಿ ನಡೆದಿದ್ದು ಬೆಳಕಿಗೆ ಬಂದಿದೆ. ಅರುಣ್, ಅರುಣ್, ಅರುಣ್,
ಇದೇ ರೀತಿಯ ಒಂದು ಕಥೆಯನ್ನು ನಾವೀಗ ನೋಡಲಿದ್ದೇವೆ. ಅಫೈರ್ ಇಟ್ಕೊಂಡಿದ್ದೀರಾ, ಆ ಫೈರ್ ಅಲ್ಲಿ ಯಾರೇ ಆಗ್ಲಿ ಎಂತವ್ರೆ ಆಗ್ಲಿ ಸುಟ್ಟು ಬೂದಿ ಆಗ್ಬೇಕಾಗತ್ತೆ. ಅದಕ್ಕೆ ಯಾರ ಜೊತೆಗೂ ಸಂಬಂಧವಿರೋದಿಲ್ಲ. ತಾನು ಅಕ್ರಮವಾಗಿದ್ರೆ ಸಾಕು ಅಂದ್ಕೊಳ್ಳುತ್ತೆ, ಆದ್ರೆ ಅದು ಮದುವೆಗೆ ಮುಂಚೆ ಆದ್ರೆ ತನ್ನವರನ್ನ ಸುಟ್ಟು ಬೂದಿ ಮಾಡುತ್ತೆ, ಮದುವೆಯ ನಂತರ ಆದ್ರೆ ಮನೆಯವ್ರ ಜೊತೆ ಇನ್ನೊಂದಿಷ್ಟು ಜನನ ಸುಟ್ಟು ಹಾಕತ್ತೆ. ಅಂತಹ ಒಂದು ಅಫೈರ್ ಮಾಯೆಯಲ್ಲಿ ಬಿದ್ದು ಸುಟ್ಟು ಬೂದಿಯಾಗಿದ್ದು ಯಾರು ಅಂತ? How is my performance? ಇದು ಥ್ರಿಲ್ಲ? ಓ ಗಾಡ್, ಎಷ್ಟು ಭಯ ಆಯ್ತು ಗೊತ್ತಾ? ಒಂದ್ಸಲಕ್ಕೆ ನನ್ನ ಹಾರ್ಟ್ ನಿಂತೋದಾಗಾಯ್ತು. ನಿನ್ನ ಹೇ ಅಂಜಲಿ, ಆರಾಮಾಗಿರೋ. ಯಾವಾಗ್ಲೂ ಕೂಲ್ ಆಗಿರೋ ನೀನು, ಒಂದ್ಸಲನಾದ್ರೂ ಟೆನ್ಷನ್ ಮಾಡ್ಕೊಳ್ಳಿ ಅಂತ ಹೀಗ್ ಮಾಡ್ದೆ ಅಷ್ಟೇ. ಕೂಲಾಗ ದಿನ ನನಗೆ ಎಷ್ಟು ಟೆನ್ಷನ್ಸ್ ಇರತ್ ಗೊತ್ತಾ? ಯಾವಾಗ್ಲೂ ಮನೇಲೇ ಇರ್ತೀಯ, ನಿನ್ಗೇನ್ ಟೆನ್ಷನ್ ಬಂಗಾರ? ಮನೇಲಿದ್ರೆ ಖಾಲಿಯಾಗಿರ್ತೀವ. ನಮ್ಗಿರೋ ಟೆನ್ಷನ್ಸ್ ನಿಂಗ್ ಗೊತ್ತಾ? ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರ್ಗುನು ಪ್ರತಿ ನಿಮಿಷ ಟೆನ್ಷನ್ ಟೆನ್ಷನ್ ಟೆನ್ಷನ್. ನಮ್ಮ ಯಜಮಾನ್ರು ಏನಂತಾರೋ ಅಂತ, ಮಕ್ಳಿಗೆ ಏನ್ ಬೇಕೋ ಅಂತ. ಅವ್ರು ಇವತ್ ತಿಂದಿದ್ ನಾಳೆ ತಿನ್ನೋದಿಲ್ಲ, ನಾಳೆ ತಿಂದಿದ್ದು ನಾಡಿದ್ ಬೇಡ. ಮನೆ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಯಾವಾಗ ರಿಲೇಟಿವ್ಸ್ ಬಂದ್ರು ಹ್ಯಾಪಿಯಾಗಿ ರಿಸೀವ್ ಮಾಡ್ಕೋಬೇಕು. ಅವ್ರಿಗೇನ್ ಬೇಕೋ, ಏನ್ ಕೊಡ್ಬೇಕು ಅನ್ನೋದೇ ಟೆನ್ಷನ್. ಸಡನ್ ಆಗಿ ನಮ್ಮ ಯಜಮಾನ್ರು ಫೋನ್ ಮಾಡಿ ಯಾವ್ದೋ ಫೈಲ್ ಕೇಳ್ತಾರೆ. ಆ ಫೈಲ್ ಎಲ್ಲಿರುತ್ತೋ ಗೊತ್ತಿರಲ್ಲ, ಆದ್ರೆ ಅವ್ರಿಗ್ ಬೇಕಾಗಿರೋದು ನಾನ್ ಹುಡ್ಕೊಡ್ಬೇಕು. ಎಷ್ಟು ಟೆನ್ಷನ್ ಆಗ್ತಿರತ್ತೆ ಗೊತ್ತಾ? ಈ ಟೆನ್ಷನ್ ಅಲ್ಲಿ ನಂಗೇನಾರಾದ್ರೆ ನನ್ ಮಕ್ಳ ಪರಿಸ್ಥಿತಿ ಏನು, ನನ್ ಗಂಡ ಏನ್ ಮಾಡ್ತಾರೆ ಅನ್ನೋ ಟೆನ್ಷನ್. ನಿನ್ನೆ ಇಲ್ಲಿ ಕರ್ತಿದ್ದು ಟೆನ್ಷನ್ ನ ಅನುಭವಿಸೋದಕ್ಕಂತೂ ಅಲ್ಲ, ಟೆನ್ಷನ್ ರಿಲೀಫ್ ಮಾಡ್ಕೊಳಕ್ಕೆ. ಅಂಜಲಿ ಪ್ಲೀಸ್ ಬಂಗಾರ, ಪ್ಲೀಸ್ ಲೀವ್ ಮೀ ಅಲೋನ್. ಅರೆ ಯಾರ್, ನಾನು ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಹೇ ಕಮಾನ್ ಅಂಜಲಿ, ನೀನು ಇಷ್ಟ ಹರ್ಟ್ ಮಾಡ್ಕೋತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ, ಪ್ಲೀಸ್. ನಿನಗೊಂದು ಮಾತು ಹೇಳ, ನಿನ್ನ ಕೋಪದಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣ್ತೀಯ. ನಿನ್ನನ್ನು ನೋಡ್ತಾ ಇದ್ರೆ ಒಂದೊಳ್ಳೆ ಕವಿತೆ ಜ್ಞಾಪಕಕ್ಕೆ ಬರ್ತಾ ಇದೆ, ಹೇಳ. ಕವಿತೆ ಕೇಳಿಸ್ಕೊಳ್ಳೋಕೆ ನಂಗೆ ಮೂಡ್ ಇಲ್ಲ. ಹೌದಾ? ಓಕೆ, ನಿನಗೋಸ್ಕರ ಒಂದು ಗಿಫ್ಟ್ ತಗೊಂಡು ಬಂದಿದ್ದೀನಿ, ಓಪನ್ ಮಾಡು. ನಂಗೆ ಗಿಫ್ಟ್ ಎಲ್ಲ ಏನು ಬೇಡ. ಕಮಾನ್ ಬಂಗಾರ, ಒಂದು ಚಿಕ್ಕ ಗಿಫ್ಟ್. ಡ್ರೆಸ್ಸ? ನಾನು ಡ್ರೆಸ್ ಎಲ್ಲ ಹಾಕಲ್ಲ. ಆ ಡ್ರೆಸ್ ನಿನ್ಗೆ ತುಂಬಾ ಚೆನ್ನಾಗಿರುತ್ತೆ. ನೋ, ಯು ವಿಲ್ ಲುಕ್ ಸೋ ಬ್ಯೂಟಿಫುಲ್ ಇನ್ ದಿಸ್ ಡ್ರೆಸ್. ನೋ, ಐ ಕಾಂಟ್ ವೇರ್. ಒಂದ್ಸಲ ಟ್ರೈ ಮಾಡ್ಬೋದಲ್ವಾ? ನೋ. ನನ್ನ ಸಣ್ಣ ಸಣ್ಣ ಆಸೆಗಳನ್ನ ನೀನ್ ಯಾಕೆ ಈ ತರ ಬ್ರೇಕ್ ಮಾಡ್ತೀಯಾ? ಜಸ್ಟ್ ಒಂದ್ಸಲ ಟ್ರೈ ಮಾಡು ಪ್ಲೀಸ್. ಕಮಾನ್ ಬಂಗಾರ, ಜಸ್ಟ್ ಟ್ರೈ. ಐ ಕಾಂಟ್ ಅರುಣ್. ನಾನು ಹೇಳ್ತಿದ್ದೀನಲ್ವಾ, ಈ ಡ್ರೆಸ್ ನಿನ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಷ್ಟು ಸುಂದರವಾಗಿ ಕಾಣ್ತಿದ್ಯಾ ಗೊತ್ತಾ? ನೀನ್ ಹಾಕೊಂಡಿರೋದ್ರಿಂದ ಈ ಡ್ರೆಸ್ಗೆ ಇಷ್ಟೊಂದು ಕಳೆ ಬಂದಿದೆ. ಏನು ಮತ್ತೆ ಬಿಸ್ಕೆಟ್ಟಾ? ಇಲ್ಲ ಅಂಜಲಿ, ಯು ಲುಕ್ ಸೋ ಬ್ಯೂಟಿಫುಲ್. ಎಷ್ಟು ಮಾಡರ್ನ್ ಆಗಿದ್ಯಾ ಗೊತ್ತಾ? ಈ ಡ್ರೆಸ್ ನಿನ್ಗೆ ಎಷ್ಟು ಚೆನ್ನಾಗಿ ಸೂಟ್ ಆಗಿದೆ ಗೊತ್ತಾ? ಥ್ಯಾಂಕ್ಸ್. ಅಲ್ಲ,
ಇಷ್ಟು ಪರ್ಫೆಕ್ಟ್ ಆಗಿ ಸೂಟ್ ಆಗೋ ಡ್ರೆಸ್ನ ಹೇಗ್ ತಂದೆ? ನನ್ನ ಮನಸ್ ಪೂರ್ತಿ ನೀನೇ ತುಂಬಿಕೊಂಡಿದ್ಯಾ, ಅಷ್ಟ ಸಾಲ್ದ? ನಂಬೋದಾ? ಯಪ್ಪ, ಈ ಹುಡುಗಿರ್ ಎಷ್ಟೇ ನಿಜ ಹೇಳಿದ್ರು ನಂಬೋದೇ ಇಲ್ಲ ಅಲ್ವಾ? ಹೌದಾ? ಇದೇ ಮಾತನ್ನ ಎಷ್ಟನ ಹುಡುಗಿರಿಗೆ ಹೇಳಿದ್ಯಾ? ಏ ಪ್ರಾಮಿಸ್, ಇದನ್ನ ಸುಮ್ನೆ ನಿನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಹೇಳ್ತಾ ಇಲ್ಲ. ನೀನು ಅಂದ್ರೆ ನನಗೆ ನನ್ನ ಪ್ರಾಣಕ್ಕಿಂತ ಇಷ್ಟ. ಆ ಇಷ್ಟನೇ ನಿನ್ನ ಈ ದಿನ ಇಷ್ಟೊಂದು ಅಂದವಾಗಿ ತೋರಿಸ್ತಾ ಇದೆ. ಯಾವಾಗ್ಲೂ ಹೀಗೆ ಇರ್ಬೋದು ಅಲ್ವಾ? ನಂಗೂ ಹೀಗೆ ಮಾಡರ್ನ್ ಆಗಿ ಡ್ರೆಸ್ ಮಾಡ್ಕೊಳಕ್ ಇಷ್ಟ. ಆದ್ರೆ ಮದ್ವೆ ಆಗೋಗಿದ್ಯಲ್ಲ. ಕಮಾನ್ ಅಂಜಲಿ, ಸೊಸೈಟಿಲಿ ಈ ತರ ಇರೋರೆಲ್ಲ ಆಲ್ಮೋಸ್ಟ್ ನಿನ್ ತರ ಮದ್ವೆ ಆಗಿರೋರೆ. ಹ್ಯಾಪಿಯಾಗಿ ಆಫೀಸ್ಗೆ ಹೋಗ್ತಾರೆ, ಶಾಪಿಂಗ್ ಕೂಡ ಮಾಡ್ತಾರೆ. ಅವರು ವರ್ಕಿಂಗ್ ವಿಮೆನ್, ನಾನು ಹೌಸ್ ವೈಫ್. ಹೌಸ್ ವೈಫ್ ಅಂದ್ರೆ ಇಷ್ಟೇ. ಮೈ ಗಾಡ್, ನಿನ್ ಸುತ್ತ ನೀನು ದೊಡ್ಡ ಲಕ್ಷ್ಮಣ ರೇಖೆ ಹೇಳ್ಕೊಂಡ್ಬಿಟ್ಟಿದ್ಯಾ. ಎನಿವೇಸ್, ಹೌಸ್ ವೈಫ್ ಆಗಿರೋದು ತುಂಬಾ ಕಷ್ಟ ಬಿಡು. ಯು ಆರ್ ರಿಯಲಿ ಗ್ರೇಟ್. ಸೆಲ್ಯೂಟ್ ಟು ಆಲ್ ಹೌಸ್ ವೈಫ್ಸ್. ಥ್ಯಾಂಕ್ ಯು. ಹೇ ನೋಡು, ಎಷ್ಟು ಸುಂದರವಾಗಿದೆಯಾ. ನಿಂಗೊಂದು ವಿಷಯ ಗೊತ್ತಾ, ನಿನ್ನ ಬಾಯ್ ಅಂತಾರೆ, ನನ್ನ ಮ್ಯಾರಿಡ್ ವಿಮೆನ್ ಅಂತಾರೆ. ಆದ್ರೆ ನಂದು ನಿಂದು ಅಪ್ರಾಕ್ಸಿಮೇಟ್ಲಿ ಒಂದೇ ಏಜ್. ಅದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ ನನ್ನ ಏಜ್ ಹುಡುಗಿನೇ ನನ್ನ ಆಂಟಿ ಅಂತಾಳೆ. ಇವಾಗೊಂದ್ಸಲ ಹೊರಗಡೆ ಹೋಗಿ ನೋಡು, ಚಿಕ್ಕ ಹುಡುಗರು ಕೂಡ ನಿನಗೋಸ್ಕರ ಕ್ಯೂ ನಿಂತ್ಕೋತಾರೆ. ಕೇಳೋದಕ್ಕೇನೋ ಚೆನ್ನಾಗಿದೆ. ಈ ಏಜ್ಗೆ ಇಬ್ರು ಮಕ್ಳು ತಾಯಿ, ನೋಡ್ತಾ ನೋಡ್ತಾ ಲೈಫ್ ಎಲ್ಲ ಮುಗ್ದೋಯ್ತು. ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬಾ ಕನಸುಗಳನ್ನ ಕಂಡಿದ್ದೆ, ಬಟ್ ಲೈಫ್ ಇಸ್ ಗಾನ್. ಕಮಾನ್ ಅಂಜಲಿ, ನೀನ್ ಯಾವಾಗ್ಲೂ ಲೈಫ್ ಮುಗ್ದೋಯ್ತು ಅಂತ ಅನ್ಕೋತೀಯಾ? ನಾನ್ ಅಲ್ಲಿಂದನೇ ಲೈಫ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋತೀನಿ. ಇದು ಎಂಡ್ ಅಲ್ಲ, ಇಟ್ ಈಸ್ ಎ ನ್ಯೂ ಬಿಗ್ನಿಂಗ್. ಈಗ ನಿನ್ಗೆ ಇಷ್ಟ ಬಂದಂಗೆ ರೆಡಿಯಾಗೋ. ಯಾವಾಗ್ಲೋ ಕಳ್ಕೊಂಡಿರೋ ಈ ನಿನ್ನ ನಾನು ಹೊರಗಡೆ ಕರ್ಕೊಂಡು ಬರ್ತೀನಿ. ನಿನ್ ತರ ಹೆಣ್ಣನ್ನ ನಾನು ಇದುವರೆಗೂ ನೋಡೇ ಇಲ್ಲ. ಅದನ್ನೀಗ ನಿನ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಅದಕ್ಕೆ ನಂಗೆ ಕೋಪ ಬರೋದು. ಈ ಹೆಣ್ಮಕ್ಳಿಗೆ ಸುಂದರವಾಗಿ ಕಾಣಿಸೋದು ಅಂದ್ರೆ ಇಷ್ಟ. ಹೀಗೆ ರೆಡಿ ಆಗ್ಬೇಕು ಅಂತ ಇರತ್ತೆ, ಮಾಡರ್ನ್ ಡ್ರೆಸ್ಸಸ್ ಹಾಕ್ಬೇಕು ಅಂತಾನೂ ಇರತ್ತೆ. ಆದ್ರೆ ಹಾಗೆ ಕಾಣಿಸಿದ್ರೆ ಸಾಕು, ಸುಂದ್ರಿ ಹಾಟ್ ಅಂತ ಏನೇನೋ ಹೆಸರಲ್ಲಿ ಕರೀತಾರೆ. ನೀವ್ ನೋಡೋದು ನಮ್ಮನ್ನ ಹೊಗಳೋದು, ಇದೆಲ್ಲ ಚೆನ್ನಾಗೇ ಇರತ್ತೆ. ಹಾಗೆ ಸುಮ್ನೆ ನೋಡ್ತಾ ಎಂಜಾಯ್ ಮಾಡಿದ್ರೆ ಪರವಾಗಿಲ್ಲ. ಆದ್ರೆ ನಮ್ಮನ್ನ ಬೇರೆ ದೃಷ್ಟಿನಲ್ಲಿ ನೋಡಿ ಬೇರೆ ಬೇರೆ ತರ ಕಾಮೆಂಟ್ಸ್ ಮಾಡ್ತಾ ನಮ್ ರೆಸ್ಪೆಕ್ಟ್ನ ಕಮ್ಮಿ ಮಾಡಿ ಮಾತಾಡ್ತೀರಾ. ನಾವು ನಮ್ಗಿಷ್ಟ ಆಗೋ ಹಾಗೆ ಕಾಣಿಸೋದ್ ಕೂಡ ತಪ್ಪೇನಾ? ಅಂಜಲಿ, ಇಲ್ಲಿವರೆಗೂ ನಾನ್ ಹೇಳಿದ್ದು ಬರೀ ಕಾಂಪ್ಲಿಮೆಂಟ್ಸ್ ಮಾತ್ರ. ನನ್ನ ದೃಷ್ಟಿಯಲ್ಲಿ ನೀನು ಅಷ್ಟು ಸುಂದರವಾಗಿದೀಯಾ. ಯು ಸೋ ಕ್ಯೂಟ್. ಥ್ಯಾಂಕ್ ಯು. ಅಂಜಲಿ, ಏನಿದು? ನನ್ ತರ ಹೌಸ್ ವೈಫ್ಗೆ ಎಕ್ಸ್ಪೋಸಿಂಗ್ ಸರಿ ಹೋಗಲ್ಲ. ನಾನೇನು ಟೀನೇಜ್ ಗರ್ಲ್ ಅಲ್ವಲ್ಲ. ನೀನ್ ಹೇಗೆ ಇದ್ರು ನನ್ನ ಕಣ್ಣಿಗೆ ಮಾತ್ರ ಚೆನ್ನಾಗೆ ಕಾಣಿಸ್ತೀಯ. ಬಾ, ನಾನ್ ನಿನ್ಗೊಂದು ಒಳ್ಳೆ ಪಿಕ್ಚರ್ ತೋರಿಸ್ತೀನಿ. ವಾವ್, ಸೂಪರ್! ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ. ರಿಯಲಿ ಸರ್ಪ್ರೈಸಿಂಗ್, ಇಷ್ಟ ಅಂದವಾಗಿರೋದು ನಾನೇನಾ ಅನ್ನಿಸ್ತಾ ಇದೆ. ಸೊ ಇವಾಗ್ಲಾದ್ರೂ ಒಪ್ಕೋತೀಯ ನೀನು ನಾನು ಅಂದಾನ ತುಂಬಾ ಚೆನ್ನಾಗಿ ಬಂದಿಸ್ತೀನಿ ಅಂತ? ನಿಜಾನೆ ಒಪ್ಕೊಂತೀನಿ. ಏನಾಯ್ತು? ಕಾಲ್ ನೋವುತ್ತಾ ಇದೆ. ವೇಟ್ ವೇಟ್, ಇಲ್ಲಿಡು ಕಾಲ್ನ. ಎಲ್ಲಿ? ಇಲ್ಲ ಇಲ್ಲ, ಅಲ್ಲಲ್ಲ, ಇಲ್ಲಿ ಅಲ್ಲೇ. ಆ ಅರುಣ್, ಗಂಡಸರಿಗೆ ಹೆಣ್ಮಕ್ಳು ಕಾಲ್ ಹಿಡಿಬೇಕು ಅಂದ್ರೆ ನಾಚಿಕೆ ಆಗತ್ತಲ್ವಾ? ನೋ, ಕಮ್ಮಿ ಆಯ್ತಾ? ಕಮ್ಮಿ ಆಯ್ತು, ಆದ್ರೆ ನೀನ್ ತಪ್ಪಿಸ್ಕೋಬೇಕು ಅಂತ ನೋಡ್ಬೇಡ. ನಾನು ನಿನ್ ಕಾಲನ್ನ ಹಿಡ್ಕೊಂಡ ಮೇಲೂ ಕೂಡ ನೀನು ಈ ಮಾತು ಹೇಳ್ತೀಯ? ನಾನು ನಿನ್ ಬಗ್ಗೆ ಕೇಳ್ತಾ ಇಲ್ಲ, ಬೇರೆ ಗಂಡಸರ ಬಗ್ಗೆ ಕೇಳ್ತಾ ಇದ್ದೀನಿ. ಹೇಳು, ಹೆಣ್ಮಕ್ಳು ಕಾಲ್ ಹಿಡ್ಕೊಳ್ಳೋದಕ್ಕೆ ಈ ಗಂಡಸರಿಗೆ ನಾಚಿಕೆ ಆಗತ್ತಲ್ವಾ? ಹಾಗೆಲ್ಲ ಯಾಕನ್ಕೋತೀಯ? ಆ ಶ್ರೀಕೃಷ್ಣನೇ ಸತ್ಯಭಾಮ ಕಾಲು ಹಿಡ್ಕೊಂಡಿದ್ರು, ನಾನು ಹಾಗೆ. ನಿಜ ಹೇಳ್ಬೇಕು ಅಂದ್ರೆ ಗಂಡಸ್ರಿಗೆ ನಿಮ್ ಕಾಲು ಹಿಡ್ಕೊಳ್ದೇನೆ ದಿನ ಪೂರ್ತಿನೇ ಆಗಲ್ಲ. ಅಬ್ಬಾ, ನಿಜನಾ? ಹೌದು. ಮತ್ತೆ ನೀವು ಹೇಳಿದ್ರೆ ಕಾಲು ಹಿಡ್ಕೋತೀವಿ, ನಿಮ್ಮನ್ನ ಸಮಾಧಾನ ಮಾಡ್ಬೇಕು ಅಂದ್ರು ಕಾಲು ಹಿಡ್ಕೋತೀವಿ. ಮದುವೆ ಆಗಿರೋ ಗಂಡಸಾದ್ರೆ ಹೆಂಡತಿ ತನ್ನ ತವ್ರ ಮನೆಗೆ ಹೋಗ್ತೀನಿ ಅಂದ್ರೆ ಅವಳು ಕಾಲು ಹಿಡ್ಕೋತಾನೆ ಅಷ್ಟೇ. ಯಾಕೆ ಆ ಕೆಲ್ಸಕ್ಕೆ ಮೊದ್ಲೇ ಮಾಡೋದು ಕಾಲು ಹಿಡ್ಕೊಂಡೇ ತಾನೆ? ನಾನ್ ಕೇಳ್ತಾ ಇರೋದು ನಾಲ್ಕು ಗೋಡೆ ಮಧ್ಯದಲ್ಲಲ್ಲ,
ಎಲ್ರೂ ಮುಂದೆ ನಡೆದಾಗ. ಎಲ್ರೂ ಮುಂದೆ ಅಂದ್ರೆ ಆಚಾರ, ಸಂಪ್ರದಾಯ, ಕಟ್ಟುಪಾಡುಗಳು ಇಲ್ಲ ವೇರಿಯಸ್ ರೀಸನ್ಸ್ ಇರುತ್ತವೆ. ಹಾ, ಹಿಂದಿನಿಂದ ಬರ್ತಾ ಇರೋಂತ ಈ ಗಂಡಸರ ಅಹಂಕಾರ ಇದೆಲ್ಲ ಈಗೋ. ಸರಿ ಸರಿ, ಲೀವ್ ಇಟ್, ಬೇರೆ ಟಾಪಿಕ್ ಮಾತಾಡೋಣ. ನಿನ್ನನ್ನು ನಗಿಸೋದಂತೂ ತುಂಬಾ ಕಷ್ಟ. ಹೌದು, ನೀವು ಹೆಂಗಸರಿಗೆ ಕೋಪ ಬಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗತ್ತೆ, ಬಟ್ಟೆ ಮೇಲೆ ಪಾತ್ರೆ ಮೇಲೆ ತೋರಿಸ್ತೀವಿ. ಈಗ ನಿನ್ಗೆ ಆ ಅವಶ್ಯಕತೆ ಇಲ್ಲ ಬಿಡು. ನೀನು ಕೋಪ ಬಂದ್ರೆ ನನಗೆ ಹೊಡಿ. ಏ ಬಿಡು, ಹಾಗೆಲ್ಲ ಮಾಡ್ಬೇಡ. ಗಿವ್ ಮೀ ಯುವರ್. ಏನ್ ನೋಡ್ತಿದ್ಯಾ? ನನ್ಗೆ ಆಸ್ಟ್ರಾಲಜಿ ಗೊತ್ತು, ನಾನು ಭವಿಷ್ಯನ ಚೆನ್ನಾಗಿ ಹೇಳ್ತೀನಿ. ಆಹಾ, ಹೇಳು. ನೀನು ಚಿಕ್ಕದ್ರಲ್ಲಿ ತುಂಬಾ ಕಷ್ಟಪಟ್ಟಿದ್ಯಾ. ಆಮೇಲೆ ನಿನಗೆ ಓದಕ್ ತುಂಬಾ ಇಷ್ಟ ಇದ್ರು, ನೀನು ನಿನ್ನ ಓದನ್ನ ಡಿಸ್ಕಂಟಿನ್ಯೂ ಮಾಡಿದ್ಯಾ. ಆಮೇಲೆ ನಿನಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗ್ಬಿಟ್ಟಿದೆ. ನಾನ್ ನಿನಗೆ ಹೇಳಿದ್ದೆ ನನಗೆ ವಾಪಸ್ ಹೇಳಿದ್ಯಾ? ನಿನ್ ಕೈಲಿ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. ಆದ್ರೂ ಹೆಣ್ಮಕ್ಳಿಗೆ ಎಡಗೈ ನೋಡೋದು. ಹೌದು ಬಂಗಾರ, ಮದ್ವೆಗೂ ಮುಂಚೆ ನಿನಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ರಾ? ಬಾಯ್ ಫ್ರೆಂಡ್, ಅ ಗರ್ಲ್ ಇಟ್ಸ್ ಎ ಬಾಯ್ ಅಂತ ತಿಳ್ಕೊಳಕ್ ಮುಂಚೆನೆ ನಂಗ್ ಮದ್ವೆ ಆಗೋಯ್ತು. ಮತ್ತೆ ಯಾರು ನಿನ್ಗೆ ಪ್ರಪೋಸೇ ಮಾಡ್ಲಿಲ್ವಾ? ನಾನ್ ಟೀನೇಜ್ ಅಲ್ಲಿ ಇರ್ಬೇಕಾದ್ರೆ ಕಾಲೇಜ್ ಅಲ್ಲಿರೋ ಹುಡುಗರು ನನ್ ಕಡೆನೆ ನೋಡ್ತಿದ್ದಾರೆ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಗ್ತಾ ಇತ್ತು. ಒಂದ್ ಲವ್ ಲೆಟರ್ ಕೂಡ ಬಂದಿತ್ತು. ಐ ಸ್ಟಿಲ್ ರಿಮೆಂಬರ್, ಹೀ ಈಸ್ ಬಾಲಾಜಿ, ಯಾ ಯುನೋ, ತುಂಬಾ ಚೆನ್ನಾಗಿ ಬರ್ದಿದ್ದ. ನಿನ್ನನ್ನು ನೋಡ್ತಾ ಇದ್ರೆ ನಮ್ಮನೇಲಿರೋ ತುಳಸಿ ಇದ್ದ ಹಾಗೆ, ಗುಡಿನಲ್ಲಿರೋ ದೇವತೆ ತರ ತುಂಬಾ ಪವಿತ್ರವಾಗಿ ಕಾಣಿಸ್ತೀಯಾ ಅಂತ. ವಾವ್, ಅವನು ನಿಜನೇ ಹೇಳಿದಾನೆ ಅಲ್ವಾ? ಅವನನ್ನ ನೋಡ್ಬೇಕು ಅನ್ನಿಸ್ತಾ ಇತ್ತು, ಆದ್ರೆ ಧೈರ್ಯನೇ ಇರ್ಲಿಲ್ಲ. ಧೈರ್ಯ ತಂದ್ಕೊಳ್ಳೋ ಅಷ್ಟರಲ್ಲಿ ನಂಗೆ ಮದ್ವೆನೇ ಆಗೋಯ್ತು. ಆಮೇಲೆ ಇನ್ನೇನ್ ಹೇಳು, ಗಂಡ, ಮಕ್ಕಳು, ಸಂಸಾರ, ಪೂಜೆ ಪುನಸ್ಕಾರಗಳು. ಸೊ ಅದಾದ್ಮೇಲೆ ನಿನ್ಗೆ ಯಾವಾಗ್ಲೂ ಜಾಬ್ ಮಾಡ್ಬೇಕು ಅಂತ ಅನಿಸ್ಲಿಲ್ವಾ? ಮದ್ವೆಗ್ ಮುಂಚೆ ನನ್ ಗಂಡ ಹಾಕಿದ ಕಂಡೀಷನ್ ಅದೇ, ನಾನು ಯಾವತ್ತೂ ಜಾಬ್ಗೆ ಹೋಗ್ಬಾರ್ದು ಅಂತ. ಮತ್ತೆ ಮದ್ವೆಗೂ ಮುಂಚೆ ಏನು ಗೊತ್ತಿಲ್ಲದಿರೋ ನೀನು ಸಡನ್ ಆಗಿ ನಿನ್ ಲೈಫಲ್ಲಿ ಬಂದ ವ್ಯಕ್ತಿ ಜೊತೆ ಹೇಗ್ ಅಡ್ಜಸ್ಟ್ ಆದೆ? ಅಲ್ಲಿವರೆಗೂ ಗಂಡ್ ಮಕ್ಳಿಗೆ ದೂರ ಇರು ಅಂತ ಹೇಳಿದ್ ದೊಡ್ಡೋರೇನೆ ಮುಖಾನೇ ಗೊತ್ತಿಲ್ದಿರೋ ವ್ಯಕ್ತಿ ಜೊತೆ ಫೀಲಿಂಗ್ ಶೇರ್ ಮಾಡ್ಕೊ ಅಂದಾಗ ಯಾವ ಹೆಣ್ಣಿಗಾದ್ರೂ ಫಸ್ಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗತ್ತೆ. ಆಮೇಲೆ ಇಷ್ಟ ಇರ್ಲಿ ಇಲ್ದೆ ಹೋಗ್ಲಿ ಅಡ್ಜಸ್ಟ್ ಆಗ್ಲೇಬೇಕು. ಲೈಫ್ ತುಂಬಾ ಮೆಮೊರಬಲ್ ಮೂಮೆಂಟ್ಸ್ ಇರಲ್ಲ, ಪ್ರತಿ ಸಲ ಒಳ್ಳೆ ಫೀಲಿಂಗೇ ಇರೋದಿಲ್ಲ. ಆದ್ರೆ ಏನೋ ಒಂದು ಇರುತ್ತೆ ಅಲ್ವಾ? ನಿನ್ ಗಂಡನ ಜೊತೆ ಇರೋ ರೊಮ್ಯಾಂಟಿಕ್ ಮೂಮೆಂಟ್ಸ್ ಬಗ್ಗೆ ಹೇಳು. ಬೇರೆಯವ್ರ ರೊಮ್ಯಾಂಟಿಕ್ ಫೀಲಿಂಗ್ಸ್ ತಿಳ್ಕೊಳಕ್ಕೆ ಈ ಗಂಡಸ್ರಿಗೆ ಯಾಕಷ್ಟು ಆಸಕ್ತಿ ಅಂತ ನನಗಂತೂ ಅರ್ಥ ಆಗಲ್ಲ. ಹೇಳ್ಬಾರ್ದಾ ಪ್ಲೀಸ್? ಹಾ, ನೆನ್ಪಾಯ್ತು. ಹೌದಾ, ಹೇಳು ಹೇಳು ಪ್ಲೀಸ್. ನೀ ಬಂದೆ ಅನ್ನೋ ಖುಷಿನಲ್ಲಿ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹಾಕಿದ್ದೆ ಅನ್ನೋ ವಿಷಯನೇ ಮರ್ತ್ಬಿಟ್ಟೆ. ಅಂಜಲಿ, ನೀವ್ ಯಾಕೆ ಹುಡುಗಿರು ಯಾವಾಗ್ಲೂ ಮಾತಾಡ್ಬೇಕಾದ್ರೆ ಹೀಗೆ ಬಡಬಡ ಅಂತ ಮಾತಾಡ್ತಾ ಇರ್ತೀರಾ? ಹೆಣ್ಮಕ್ಳು ಅವ್ರ ಮನ್ಸಲ್ಲಿರೋ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು ಅನ್ಕೊಂತಾರೆ. ಹಾಗ್ ಶೇರ್ ಮಾಡ್ಕೊಂಡಾಗ್ಲಿ ಅವ್ರ ಎಮೋಷನ್ಸ್ಗೆ ಕಂಪ್ಲೀಟ್ನೆಸ್ ಬರತ್ತೆ. ಅದಕ್ಕೆ ಅವ್ರು ಮಾತಾಡ್ತಾನೇ ಇರ್ತಾರೆ, ಪೇರೆಂಟ್ಸ್ ಜೊತೆ, ಹಸ್ಬೆಂಡ್ ಜೊತೆ, ಮಕ್ಳ ಜೊತೆ, ಸಿಬ್ಲಿಂಗ್ಸ್ ಜೊತೆ, ಕೊನೆಗೆ ನಿನ್ ತರ ಕ್ಲೋಸ್ ಆಗಿ ಫೀಲ್ ಆಗೋ ಹುಡುಗರ ಜೊತೆಲಿ ಕೂಡ. ಹಾಗ್ ಮಾತಾಡೋದ್ರಿಂದಾನೆ ನೀವು ನಮಗ್ ಬಿದೋಗಿದಿರ ಅಂತ ಅನ್ಕೋತೀವಿ. ಅದೇ ಮತ್ತೆ ಈ ಗಂಡಸ್ರ ಬುದ್ಧಿ. ನಾವ್ ಯಾವಾಗ್ಲೂ ಹುಡುಗ್ರೆ ಹೇಗೆ ನಿಮ್ ಬಗ್ಗೆ ಯೋಚಿಸ್ತಾ ಇರ್ತೀವಿ. ಹಾಗಾ, ಹಾಗಿದ್ರೆ ಇವಾಗ ಏನ್ ಯೋಚನೆ ಮಾಡ್ತಿದ್ಯಾ ಹೇಳು? ನೀನು ನೆತ್ಕೊಂಡು ಗಿರಿಗಿರಾ ಅಂತ ತಿರುಗಿಸು. ಈ ಬಕೆಟ್ ತೆಗಿದೇನೆ, ನನ್ನ ಹಿಡ್ಕೊ ನೋಡೋಣ.
ವಾಹ್, ನಿನ್ ಜೊತೆ ಇದ್ರೆ ನಿಜವಾಗ್ಲೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಚಿಕ್ಕ ಚಿಕ್ಕ ಆಸೆಗಳನ್ನ ತೀರಿಸ್ಕೊಳ್ಳೋದ್ರಲ್ಲೂ ಇಷ್ಟು ಸಂತೋಷ ಸಿಗತ್ತೆ ಅಂತ ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀನ್ ಯಾವಾಗ್ಲೂ ಹೀಗ್ ನಗ್ತಾನೆ ಇರ್ತೀನಿ ಅಂದ್ರೆ ನಿನ್ ಆಸೆಗಳನ್ನೆಲ್ಲ ಪೂರೈಸೋದಿಕ್ಕೆ ನಾನ್ ರೆಡಿ. ಓಹ್, ಥ್ಯಾಂಕ್ ಯು. ಹಾ, ನಿಂಗೆ ಚೆಸ್ ಆಡೋದಕ್ಕೆ ಬರತ್ತಾ? ನಾನ್ ಚೆಸ್ನ ತುಂಬಾ ಚೆನ್ನಾಗಾಡ್ತೀನಿ. ಹಾಗಾದ್ರೆ ಬಾ. ಈ ಚೆಸ್ ಗೇಮ್ಗೆ ಮತ್ತೆ ನನ್ನ ಲೈಫ್ಗೆ ತುಂಬಾ ಕನೆಕ್ಷನ್ ಇದೆ. ಹೌದಾ? ಎಸ್. ಈ ಚೆಸ್ ಬೋರ್ಡಲ್ಲಿರೋ ಎಲ್ಲ ಬಾಕ್ಸಸ್ಗಳು ಆಫ್ ವೈಟ್ ಆಫ್ ಬ್ಲ್ಯಾಕ್ ಇದೆ. ಅಂದ್ರೆ ರಾತ್ರಿ ಮತ್ತೆ ಹಗಲಿದ್ದಾಗೆ, ಕಷ್ಟ ಸುಖಗಳಿದ್ದಂಗೆ. ಹೇಳಿದ್ ಸಾಕು, ಚೆಕ್. ಅಂದವಾಗಿರೋ ಹುಡುಗಿ ಕೈಲಿ ಸೋಲೋದು ಕೂಡ ಸಂತೋಷನೇ. ಓ, ಗೆದ್ದಿದ್ ಹುಡುಗಿ ಆದ್ರೆ ಪ್ರತಿ ಹುಡುಗನು ಹೀಗೆ ಹೇಳ್ತಾನೆ. ಹೋಗ್ಲಿ ಬಿಡು, ಬುದ್ಧಿವಂತೆ ಆಗಿರೋ ಹೆಣ್ಣಿನ ಜೊತೆ ಸೋಲೋದು ಕೂಡ ಸಂತೋಷನೇ. ಈಗ ಹ್ಯಾಪಿನಾ? ಆಟದಲ್ಲಿ ಹೆಣ್ಣು ಗಂಡು ಇರೋದಿಲ್ಲ, ಸೋಲು ಗೆಲುವು ಇರತ್ತಷ್ಟೇ. ನಿಂತರ ಸುಂದರವಾಗಿರೋ ಹುಡುಗಿರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನೀವು ಸಿಕ್ಕಾಪಟ್ಟೆ ಧೈರ್ಯಶಾಲಿಗಳಾಗಿರ್ತೀರ, ದ್ರೌಪದಿ ಸತ್ಯಭಾಮ ತರ. ಏ ಅಂಜಲಿ, ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಅಷ್ಟಕ್ಕೂ ನನ್ನನ್ನು ಯಾಕೆ ಕರೆಸಿದೀಯಾ? ನೀನು ಮಾಡ್ತಿರೋದಾದ್ರೂ ಏನೋ. ಅಂಜಲಿ, ಅಂಜಲಿ. ನೋ ಅರುಣ್, ನಾನಂದ್ರೆ ಇಷ್ಟ ಅಲ್ವಾ? ನೋ ಪ್ಲೀಸ್ ಅಂಜಲಿ. What happened? Are you okay, Anjali? ನೀನ್ ಸಂತೋಷವಾಗಿ ಇದೀಯಾ ಅಲ್ವಾ? ಒಂದ್ ಹೆಣ್ಣು ಯಾವಾಗ ಸಂತೋಷವಾಗಿರ್ತಾಳೆ ಅಂತ ನಿಂಗ್ ಗೊತ್ತಾ? ಯಾವಾಗ ಅವಳನ್ನ ಅವಳ ಗಂಡ ಒಳ್ಳೆ ಕಣ್ಣಿನಿಂದ ನೋಡ್ತಾನೋ ಅವಾಗ. ಆಗಾಗ ಅಡುಗೆ ಮಾಡಬೇಕಾದ್ರೆ ಹೆಲ್ಪ್, ಹೆಲ್ತ್ ಸರಿ ಇಲ್ಲದೆ ಇದ್ದಾಗ ಸಣ್ಣ ಕೇರ್, 10 ಜನ ಇರಬೇಕಾದ್ರೆ ಕೊಡೋ ರೆಸ್ಪೆಕ್ಟ್, ಇಷ್ಟ ಆಗಿರೋದನ್ನ ಮಾಡಾಕ್ದಾಗ ಸಣ್ಣ ಥ್ಯಾಂಕ್ಸ್, ಸ್ವಲ್ಪ ನಗು, ಸಣ್ಣ ಗಿಫ್ಟ್, ನೀನ್ ಚೆನ್ನಾಗಿ ಕಾಣಿಸ್ತಿದ್ಯಾ ಅನ್ನೋ ಮಾತು, ಸಡನ್ ಆಗಿ ನಮ್ಮನ್ನ ಹಗ್ ಮಾಡ್ಕೊಂಡಾಗ, ಅನ್ಕೊಳ್ತೇನೆ ಮುತ್ ಕೊಟ್ಟಾಗ. ಇಟ್ ಇಸ್ ಟ್ರೂ, ಐ ಎಮ್ ಇನ್ ಲವ್ ವಿತ್ ಯು. ನಿಜ ಅಂಜಲಿ, ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ಆದರೆ ನನ್ನ ಗಂಡ ನನ್ನನ್ನು ಹಗ್ ಮಾಡಿಕೊಂಡಾಗ ನನಗೆ ಬಂದಿರೋ ಕಷ್ಟ ಎಲ್ಲ ಒಂದ್ಸಲಕ್ಕೆ ಹೊರಟೋಗುತ್ತೆ. ಅಲ್ಲಿವರೆಗೂ ಇದ್ದ ಕಷ್ಟಗಳೆಲ್ಲ ನನಗೆ ಇಷ್ಟ ಆಗೋದಕ್ಕೆ ಶುರುವಾಗುತ್ತೆ. ಅಂದರೆ ನೀನು ನಿನ್ನ ಗಂಡನ ಪ್ರೀತಿಸ್ತಾ ಇದೀಯಾ? ಯಾವ ಹೆಂಡತಿ ಆದರೂ ಗಂಡನ ಪ್ರೀತಿಸ್ತೇ ಇರ್ತಾಳ? ಪ್ರಾಬ್ಲಮ್ ಏನಂದ್ರೆ ಅವ್ರಿಗೆ ಇದು ಅರ್ಥ ಆಗಲ್ಲ.
ಸಂಸಾರ ಅಂದ್ರೆ ಸಂಪಾದಿಸೋದ್ ಮಾತ್ರ, ಸುಖ ಅಂದ್ರೆ ತಾನ್ ಕೊಡೋದ್ ಮಾತ್ರ ಅಂತ ಅನ್ಕೊಂಡಿದ್ದಾರೆ. ನಂಗೂ ಮನ್ಸಿದೆ, ನಾನು ಕೂಡ ಒಬ್ಳು ಮನುಷ್ಯಲು ಅಂತ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಆ ವ್ಯಕ್ತಿನ ಪಕ್ಕಕ್ಕಿಟ್ಟು ನಿನ್ ಮನ್ಸ್ಗೆ ಏನ್ ಬೇಕೋ ಅದನ್ ಮಾಡ್ಬೋದಲ್ವಾ? ನನ್ ಮನ್ಸು ಕೂಡ ನಂಗೇನೋ ಬೇಕು ಅಂತ ಹೇಳ್ತಾ ಇದೆ. ದೇರ್ ಯು ಆರ್, ನಿನ್ಗೇನ್ ಬೇಕು ಅಂತ ನನಗ್ ಗೊತ್ತಿದೆ. ಪ್ಲೀಸ್ ಒಂದೇ ಒಂದ್ ಕ್ಷಣ ಇದನ್ನೆಲ್ಲ ಮರ್ತ್ಬಿಡು. ಮತ್ತೆ ಮಿಕ್ಕಿದ ಎಲ್ಲ ಕ್ಷಣಗಳು ಅಂಜಲಿ, ನೀನು ನಿನ್ಗೋಸ್ಕರ ಮಾತ್ರ ಯೋಚನೆ ಮಾಡು. ನಾನ್ ಯೋಚಿಸಕ್ಕಾಗಲ್ಲ. ಪ್ಲೀಸ್ ಅಂಜಲಿ, ವಿ ಆರ್ ಗ್ರೋನ್ ಅಪ್. ಆಫ್ ಕೋರ್ಸ್, ಆದ್ರೆ ಅಂಜಲಿ, ನಾವು ಜೀವನದಲ್ಲಿ ಮಾಡದೇ ಇರೋಂತ ತಪ್ಪೇನು ಮಾಡ್ತಾ ಇಲ್ವಲ್ಲ? ಇದು ಯಾರಿಗ ಗೊತ್ತಾದ್ರೂ ತಪ್ಪು ಅಂತಾನೆ ಹೇಳ್ತಾರೆ. ಇದು ನಮ್ಮಿಬ್ರು ಮಧ್ಯನೆ ಇರೋದು, ಯಾರಿಗಾದ್ರೂ ಹೇಗ್ ಗೊತ್ತಾಗುತ್ತೆ ಹೇಳು. ನಂಗಿದ್ ಬೇಡ. ಬೇಕು. ಐ ಲವ್ ಯು, ಬಟ್ ಐ ಡೋಂಟ್ ವಾಂಟ್ ಇಟ್ ಫ್ರಮ್ ಯು. ಐ ಡೋಂಟ್ ವಾಂಟ್ ಟು ಲವ್ ಯು. ಅಂಜಲಿ ಪ್ಲೀಸ್, ಈ ಗೊಂದಲನ್ನೆಲ್ಲ ಪಕ್ಕಕ್ಕಿಡು, ಇದನ್ನೆಲ್ಲ ಬಿಟ್ಟಾಕಿ ನನ್ನ ಹತ್ರ ಬಾ. ನಾವಿಬ್ರು ಎಲ್ಲಾದರೂ ದೂರ ಹೊರಟೋಗೋಣ. ಲೈಫ್ ಲಾಂಗ್ ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಪ್ಲೀಸ್ ನನ್ನ ಮಾತು ನಂಬು ಅಂಜಲಿ, ಪ್ಲೀಸ್. ಅಂಜಲಿ ಏನ್ ಯೋಚಿಸ್ತಾ ಇದೀಯಾ? ಯಾಕೆ ಸೈಲೆಂಟ್ ಆಗಿದ್ಯಾ? ಈಗಷ್ಟೇ ಅರ್ಥ ಆಗ್ತಾ ಇದೆ. ಒಂದ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಟಚ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಎದುರಿಗಿರೋ ವ್ಯಕ್ತಿ ಏನ್ ಬಯಸ್ತಾ ಇದ್ದಾರೆ ಅಂತ. ವಾಟ್? ಹೆಂಡತಿ ಮನ್ಸಿಗಾಗ್ಲಿ ಅವಳ ನೋವುಗಳಿಗಾಗ್ಲಿ ಗಂಡ ಯಾವತ್ತೂ ಬೆಲೆ ಕೊಡಲ್ಲ. ಹಾಗ್ ಕೊಡದೇ ಇರೋದ್ರಿಂದ ಹೆಂಗಸ್ರಿಗೆ ಸ್ವಲ್ಪ ದಿನದಲ್ಲೇ ಗಂಡನ ಮೇಲೆ ಇಷ್ಟ ಹೊರಟೋಗುತ್ತೆ, ಗೌರವನೂ ಹೋಗುತ್ತೆ. ಇಷ್ಟನೇ ಹೊರಟೋದ್ಮೇಲೆ ಇನ್ನೇನ್ ಬಯಸ್ತಾರೆ ಹೇಳು? ಯಾರೋ ಯಾವಾಗ್ಲೋ ಕಾಣಿಸ್ಕೊಂಡಾಗ ಅವ್ರು ಕಳ್ಕೊಂಡಿದ್ದೆಲ್ಲ ಪಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಎಸ್, ನಾನೀಗ ನಿನಗೆ ಸಿಕ್ಕಿದ್ದೀನಿ ಅಲ್ವಾ, ನಿನ್ನ ಆಸೆಗಳನ್ನೆಲ್ಲ ಈಡೇರಿಸ್ಕೋ. ಇನ್ಮೇಲೆ ನೀನು ಚಿಂತೆ ಮಾಡಲೇಬೇಡ, ನಾನು ನಿನ್ನನ್ನು ಇಷ್ಟಪಡ್ತೀನಿ. ನಿನ್ನ ಇಷ್ಟಗಳನ್ನೆಲ್ಲ ತೀರಿಸ್ಕೋ ಅಂಜಲಿ, ನಿನಗೆ ನಾನು ಸಂತೋಷ ಕೊಡ್ತೀನಿ. ಒಂದು ಹೆಣ್ಣನ್ನ ಸಂತೋಷವಾಗಿಡೋದಕ್ಕಿಂತ ದೊಡ್ಡ ಕೆಲಸ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಮಾನಸಿಕವಾಗಾಗ್ಲಿ ಶಾರೀರಿಕವಾಗಾಗ್ಲಿ ಮಾತಲ್ಲಾಗ್ಲಿ ಕೆಲ್ಸದಲ್ಲಾಗ್ಲಿ ಹೀಗಾದ್ರೂ ಸರಿ, ಅವಳು ನೋಲಿಸ್ಕೊಳ್ಳೋದು ತುಂಬಾ ಕಷ್ಟದ ಕೆಲ್ಸ. ಯಾಕೆ ಅಂದ್ರೆ ಒಂದ್ ಆಸೆ ತೀರಿದ್ರೆ ಇನ್ನೊಂದ್ ಆಸೆ ಹುಟ್ಕೊಳ್ಳುತ್ತೆ, ಆ ಆಸೆನ್ ತೀರಿಸಿದಾಗ ಇನ್ನೊಂದ್ ಆಸೆ ಕಡೆ ಹೋಗೋ ಕೆಪಾಸಿಟಿ ಸ್ತ್ರೀ ಒಬ್ಳಿಗೆ ಇರೋದು. ಅಂಜಲಿ ಈ ಪುರಾಣ ವೇದಾಂತ ಎಲ್ಲ ಪಕ್ಕಕ್ಕಿಡು. ಒಂದು ತಾಳಿನ ಕುತ್ಕೆಲ್ ಕಟ್ಕೊಂಡಿದ್ದೀನಿ ಅಂದ್ ಮಾತ್ರಕ್ಕೆ ಒಂದ್ ಹೆಣ್ಣು ಇಷ್ಟೊಂದ್ ನರಕ ಅನುಭವಿಸ್ಬೇಕಾ? ಈ ರೀತಿ ಒದ್ದಾಡ್ಬೇಕಾ? ನೋಡು ಅಂಜಲಿ, ನನ್ನ ಮಾತು ಕೇಳು, ಇವನ್ನೆಲ್ಲ ಪಕ್ಕಕ್ಕಿಡು, ನನ್ನ ಜೊತೆ ಬಾ. ಎಷ್ಟು ಸಲ ಹೇಳಿದ್ರು ಅರ್ಥನೆ ಮಾಡ್ಕೊಳ್ಳಲ್ಲ ಅಲ್ವಾ? ಅಂಜಲಿ, ಖುಷಿನ ನೀನು ಎಷ್ಟು ಮಿಸ್ ಮಾಡ್ಕೋತಿದ್ಯಾ ಗೊತ್ತಾ? ಅದಕ್ಕಿಂತ ಹೆಚ್ಚು ಆನಂದ ಅನ್ಕೊಡೋ ಎಷ್ಟೋ ವಿಷಯಗಳು ಜೀವನದಲ್ಲಿ ತುಂಬಾ ಇರುತ್ತೆ. ಆ ಲೈಫ್ ಪರ್ಫೆಕ್ಟ್ ಆಗೇ ಇಲ್ಲ ಅಲ್ವಾ? ನೀನು ನಿನ್ ಗಂಡನ ಜೊತೆ ಹ್ಯಾಪಿ ಆಗಿಲ್ಲ, ದಾಂಪತ್ಯ ಜೀವನದಲ್ಲಿ ಅದಿಲ್ದೆ ಹೋದ್ರೆ ಸಂಸಾರ ಒಡ್ದೋಗುತ್ತೆ ಅಂತ, ಒಬ್ರಿಗೊಬ್ರು ದೂರ ಆಗ್ಬಿಡ್ತಾರೆ ಅಂತ ಎಲ್ರು ಅನ್ಕೊಂತಾರೆ. ಶಾರೀರಿಕ ಸಂಬಂಧ ಇಲ್ದೆ ಹೋದ್ರೂ ಅದಕ್ಕಿಂತ ಬಲವಾಗಿರೋದಿರತ್ತೆ. ಪ್ರಪಂಚದಲ್ಲಿ ತುಂಬಾ ಜನ ಶಾರೀರಿಕ ಸಂಬಂಧ ಇಲ್ದೆ ಹೋದ್ರೆ ಅವ್ರ ಮಧ್ಯ ಯಾವ ಸಂಬಂಧನೂ ಇರೋದಿಲ್ಲ ಅನ್ಕೊಂತಾರೆ. ಕೊನೆಗೆ ಈ ನಡುವೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಒಂದ್ ಹೆಣ್ಣು ಹೆಣ್ಣು ಒಟ್ಟಿಗೆ ಇದ್ರೆ ಅಥವಾ ಒಂದ್ ಗಂಡು ಗಂಡು ಒಟ್ಟಿಗೆ ಇದ್ರೆ ಅವ್ರ ಮಧ್ಯ ಇರೋದು ಬರೀ ಶಾರೀರಿಕ ಸಂಪರ್ಕ ಅನ್ಕೊಳ್ಳೋಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಸೊಸೈಟಿ. ಅಂಜಲಿ ನನ್ನ ಮಾತು ಕೇಳು ಪ್ಲೀಸ್, ನೀನು ನಿನಗಿಷ್ಟ ಇಲ್ದಿರೋ ಒಂದು ಸರ್ಕಲ್ನಲ್ಲಿ ಇದ್ಕೊಂಡು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ನಿನಗೆ, ಅದಕ್ಕೆ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೋ, ನನ್ನ ಜೊತೆ ಬಂದ್ಬಿಡು. ಅರುಣ್ ನನ್ನ ಮಾತು ನಂಬು, ನಾನೇ ಬೇಕು ಅಂತ ಬಯಸ್ದೆ, ಆದ್ರೆ ಇವಾಗಿದೆಲ್ಲಾನೂ ಬೇಡ ಅನ್ನಿಸ್ತಾ ಇದೆ. ಪ್ಲೀಸ್ ಅಂಜಲಿ, ದಯವಿಟ್ಟು ನನ್ನ ಮಾತು ಕೇಳು. ನಿನ್ ಜೊತೆ ಬಂದ್ರೆ ಜನ ನನ್ನ ಏನಂತಾರೆ? ಯಾರು ಏನ್ ಅನ್ಕೊಂಡ್ರೆ ನಮ್ಗೇನು? ನೀನ್ ಮಿಸ್ ಮಾಡ್ಕೊಂಡಿರೋ ಸಂತೋಷನ ಮತ್ತೆ ಪಡ್ಕೊಳ್ಳೋ ಈ ಅವಕಾಶನ ನೀನ್ ಮಿಸ್ ಮಾಡ್ಕೋಬೇಡ ಅಂಜಲಿ.
ಇಂಥ ಚಾನ್ಸ್ ನಿನಗೆ ಮತ್ತೆ ಮತ್ತೆ ಬರೋದಿಲ್ಲ. ನಾನು ನನ್ನ ಗಂಡನ ಜೊತೆಲಿದ್ರೆ ಪವಿತ್ರ, ನಿನ್ ಜೊತೆಲಿದ್ರೆ ಅಪವಿತ್ರ. ಬುಲ್ಶಿಟ್ ಅಂಜಲಿ, ಫೋನ್ನಲ್ಲಿ ಎಲ್ಲ ನೀನೆ ಅಂತ ಮಾತಾಡ್ತಾ ಇದ್ದೆ, ಇಲ್ಲೇನು ಈ ಥರ ಬಿಹೇವ್ ಮಾಡ್ತಾ ಇದೆಯಾ? ನೀವು ಹುಡುಗಿರೇ ಇಷ್ಟೇ, ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಅರುಣ್, ಇದೆಲ್ಲ ಒಂದು ಟ್ಯಾಟೋ ಥರ, ಆವೇಶದಲ್ಲಿ ಇಷ್ಟಪಟ್ಟು ಹಾಕಿಸ್ಕೊಂಡ್ರೆ ನಾವು ಬೇಡ ಅನ್ಕೊಂಡಾಗ ಅಳಿಸೋಕ್ಕಾಗಲ್ಲ. ಫಸ್ಟಲ್ಲಿ ಇದು ಆರ್ಟಿಸ್ಟಿಕ್ ಅನ್ಸುತ್ತೆ, ಆಮೇಲೆ ಮುಚ್ಚಿಡೋದಕ್ಕಾಗದೇ ಇರೋ ಮಚ್ಚೆ ಆಗತ್ತೆ. ಸಾಯೋ ತನಕ ಆ ಗಿಲ್ಟಿ ಫೀಲಿಂಗ್ ಅಂತೂ ಹೋಗೋದಿಲ್ಲ. ಅಂಜಲಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಇಲ್ಲಿಗೆ ಮೊದಲನೇ ಸಲ ಬಂದಿದ್ದೀನಿ, ಬಹುಶಃ ಇದೇ ಕೊನೆ ಸಲನೂ ಆಗ್ಬೋದು. ಅರ್ಥ ಮಾಡ್ಕೊ, ಯಾವುದೋ ಒಂದು ನಿಮಿಷದ ಸುಖಕ್ಕೋಸ್ಕರ ಕ್ಯಾರೆಕ್ಟರ್ನ ಕೊಲ್ಲೋದಕ್ಕಾಗಲ್ಲ, ಜೀವನನ ನಾಶ ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ ಕ್ರೇಜಿ, ನೀನು ಯಾಕೆ ಮತ್ತೆ ಹೊಸ ಜೀವನನ ಶುರು ಮಾಡಬಾರ್ದು? ನ್ಯೂ ಲೈಫ್ ಅಂದ್ರೆ ಏನು? ಅದನ್ನು ತೋರಿಸೋ ಅವಕಾಶನೇ ಕೊಡ್ದೇನೆ ಕೇಳಿದ್ರೆ ನಾನು ಏನು ಹೇಳಿ? ನಿನಗೆ ಯಾವುದೇ ರೀತಿ ಕಷ್ಟ ಬರದೇ ಇರೋ ಥರ ನಾನು ನೋಡ್ಕೋತೀನಿ, ನಿನಗೆ ಒಂದೇ ಒಂದು ದಿನ ಒಂಟಿಯಾಗಿರೋ ಫೀಲ್ ಬರ್ದಂಗೆ ನೋಡ್ಕೋತೀನಿ. ತುಂಬ ಜನಕ್ಕೆ ಅರ್ಥ ಆಗ್ತಾ ಇರೋ ವಿಷಯ ಏನು ಗೊತ್ತಾ? ಇವ್ರನ್ನ ಮದುವೆ ಆದರೆ ಲೈಫ್ ಚೆನ್ನಾಗಿರತ್ತೇನೋ, ಅವ್ರ ಜೊತೆಲಿ ಹೊಟ್ಟೋದ್ರೆ ಹ್ಯಾಪಿಯಾಗಿರತ್ತೇನೋ ಅನ್ಕೊತಾರೆ. ಆದರೆ ಲೈಫ್ ಅನ್ನೋದು ಯಾರ ಜೊತೆ ಆದರೂ ಒಂದೇ ಥರ ಇರತ್ತೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಮೂವ್ ಆನ್, ಮಿಕ್ಕಿದ್ದೆಲ್ಲ ಭ್ರಮೆ ಅಷ್ಟೇ. ಇಬ್ರು ಮಕ್ಕಳಿಗೆ ತಾಯಿಯಾಗಿರೋ ನಾನು ನನ್ನ ಗಂಡನ ಗುಡ್ ಬೈ ಹೇಳಿ ಹೊರಗಡೆ ಬಂದು ನಾನೇನು ಮಾಡಬೇಕು? ನನ್ನ ಲೈಫ್ ಏನೋ ಕೆಟ್ಟದಾಗಿದೆ ಅಂತಲ್ಲ, ಚೆನ್ನಾಗಿದೆ. ಹೊರಗಡೆ ಜಾಬ್ ಮಾಡ್ತಾ ಇರೋ ಹೆಣ್ಮಕ್ಳು ಇಷ್ಟು ಟೆನ್ಷನ್ನಲ್ಲಿದ್ದಾರೋ, ನಾನು ಅಷ್ಟೇ ಟೆನ್ಷನ್ ಪಡ್ತಾ ಇರ್ಬೋದು. ಆದ್ರೂ ನನ್ನ ಲೈಫ್ ಚೆನ್ನಾಗೇ ಇದೆ, ಹ್ಯಾಪಿಯಾಗಿದೆ. ನಾವು ಮಿಡಲ್ ಕ್ಲಾಸ್ನವರು, ನಂಗೆ ಮದುವೆ ಆಗೋ ಅಷ್ಟರಲ್ಲಿ ನನ್ನ ಗಂಡಂಗೆ ಸ್ವಂತ ಮನೆ ಇರಲಿಲ್ಲ. ತುಂಬ ಕಡಿಮೆ ಸಂಬಳದಲ್ಲಿ ನನ್ನ ಗಂಡ ತುಂಬ ಕಷ್ಟಪಟ್ಟಿದ್ದಾರೆ. ಇವತ್ತು ಇಷ್ಟು ದೊಡ್ಡ ಮನೆ, ಕಾರ್, ಗೌರವ, ಸ್ಟೇಟಸ್, ಒಳ್ಳೆ ಲಕ್ಷುರಿ ಲೈಫ್ ಎಲ್ಲನೂ ಇದೆ. ನಾವೇನಾದರೂ ಫಂಕ್ಷನ್ಗೆ ಹೋದರೆ ಒಂದು ಐಡೆಂಟಿಟಿ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇದೆಲ್ಲ ನನಗೆ ನನ್ನ ಗಂಡನಿಂದ ಸಿಕ್ಕಿತ್ತು. ಅಷ್ಟು ಕೆಳಗಿನ ಸ್ಥಾನದಿಂದ ಕಷ್ಟಪಟ್ಟು ಒಂದೊಂದೇ ಹೆಜ್ಜೆ ಮೇಲ್ ಬರೋದಕ್ಕೆ ಎಷ್ಟು ನಿದ್ದೆ ಇಲ್ದಿರೋ ರಾತ್ರಿ ಕಳೆದಿದ್ದಾರೋ ನಂಗೆ ಮಾತ್ರ ಗೊತ್ತು. ಈಗ ಈ ಸ್ಥಾನದಲ್ಲಿದ್ದಾರೆ, ಅವರು ನನ್ನೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಅವ್ರು ಪಡ್ತಾ ಇರೋ ಕಷ್ಟ ಎಲ್ಲಾನು ನನ್ನನ್ನು ಹ್ಯಾಪಿಯಾಗಿ ನೋಡ್ಕೋಬೇಕು ಅಂತಾನೆ ತಾನೆ? ನಾನು ಕೂಡ ನಿನ್ನನ್ನು ಹ್ಯಾಪಿಯಾಗಿ ನೋಡ್ಕೋಬೇಕು ಅಂತ ಅನ್ಕೋತಿದ್ದೀನಿ, ಅದಕ್ಕೆ ಬಂದಿರೋದು. ನಿನ್ನ ಹಾಗೆ ನನ್ನ ಗಂಡ ಕೂಡ, ಆದರೆ ಅವ್ರು ಕೆಲಸ ಮಾಡಿ ಸಂಪಾದಿಸಿ ನನ್ನ ಹ್ಯಾಪಿಯಾಗಿಡಬೇಕು ಅನ್ಕೊತಾರೆ. ಹೀಸ್ ಎ ಗುಡ್ ಪರ್ಸನ್, ನಂಗೆ ಯಾವತ್ತೂ ಒಂದು ಮಾತು ಕೂಡ ಅಂದಿಲ್ಲ. ನೀನು ರಮ್ಯಾನ ಅನುಮಾನಿಸಿದ್ಯಾ? ಆದರೆ ನಮ್ಮ ಯಜಮಾನ್ರು ನನ್ನನ್ನು ಯಾವತ್ತೂ ಅನುಮಾನಿಸಿಲ್ಲ. ಆದರೆ ಒಂದು ವಿಷಯ ಏನು ಅಂದರೆ, ದಿನ ನೋಡ್ತಿರ್ತೀಯ ನನ್ನ ಏಜಿನ ಹುಡುಗಿರು ಬಾರಿಗೆ ಹೋಗ್ತಾ ಇರ್ತಾರೆ, ಪಪ್ಪಗೆ ಹೋಗ್ತಾರೆ, ಎಂಜಾಯ್ ಮಾಡ್ತಿದ್ದಾರೆ ಅಂತ ಟಿವಿಲಿ ಸಿನಿಮಾದಲ್ಲಿ ನೋಡ್ತೀವಿ. ನಂಗೂ ಹಾಗೆ ಮಾಡಬೇಕು ಅನ್ನಿಸ್ತಾ ಇರತ್ತೆ. ನೀನು ಕೊಟ್ಟಿರೋ ಅಟೆನ್ಷನ್, ಕೇರ್, ನಿನ್ನ ಮಾತುಗಳು, ಕವನಗಳು ಎಲ್ಲನೂ ನಿನ್ನ ಕಡೆ ಅಟ್ರ್ಯಾಕ್ಟ್ ಆಗೋ ಹಾಗೆ ಮಾಡ್ತು. ಆದರೆ ಇದು ಕರೆಕ್ಟ್ ಅಲ್ಲ. ಅಲೆ ಯಾವಾಗಲೂ ದಡ ಸೇರಬೇಕು ಅಂತ ಪ್ರಯತ್ನ ಪಡ್ತಾ ಇರತ್ತೆ, ಆದರೆ ದಡ ಸೇರಿದ ತಕ್ಷಣ ಮಣ್ಣಲ್ಲಿ ಒಂದಾಗ್ಬಿಡತ್ತೆ. ಮತ್ತೆ ವಾಪಸ್ ಹೋಗಿ ಸಮುದ್ರದಲ್ಲಿ ಸೇರಿದಾಗ ಮಾತ್ರ ಅದಕ್ಕೆ ಜೀವ ಬರತ್ತೆ. ನಾನು ಕೂಡ ನನ್ನ ಗಂಡನ ಜೊತೆಲಿದ್ರೆ ಮಾತ್ರ ಒಂದು ವ್ಯಾಲ್ಯೂ, ಆನಂದ ಇರತ್ತೆ. ಆ ವಿಷಯ ನಂಗೂ ಈಗಲೇ ಅರ್ಥ ಆಗಿತ್ತು. ಅರುಣ್, ನನ್ನ ಮೇಲೆ ಕೋಪನ? ನನ್ನ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡಿದ್ದೀನಿ. ನೀನ್ ಬಾ ಅಂದಿದ್ಕೆ ನಾನು ಇಲ್ಲಿಗೆ ಬಂದಿದ್ದು. ಆದ್ರೆ ನಾನು ಇಲ್ಲಿಗೆ ಬಂದಾಗಿಂದ ಒಂದನ್ನೇ ಗಮನಿಸಿತ್ತು, ನನ್ನ ಜೊತೆ ಇದ್ದ ಈ ದಿನ ಪೂರ್ತಿ ನೀನು ನಿನ್ನ ಗಂಡನ ಬಗ್ಗೆನೇ ಮಾತಾಡ್ದೆ. ನಿನ್ನ ಪ್ರತಿ ಮಾತಲ್ಲೂ ಕೂಡ ಅವನೇ ಇದ್ದಾನೆ, ಅವನೇ ನಿನ್ನ ಲೈಫ್, ಅವನನ್ನೇ ನೀನು ಪ್ರೀತಿ ಮಾಡ್ತಾ ಇದೀಯ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ.
ನಿನಗೆ ಏನ್ ಬೇಕು ಅಂತ ಗೊತ್ತು, ಅದು ಎಲ್ಲಿ ಸಿಗುತ್ತೆ ಅಂತಾನೂ ಗೊತ್ತು. ಅದನ್ನ ನಿನ್ ಗಂಡನ ಹತ್ರನೇ ಹುಡುಕೋ. ನಿನಗೆ ಏನ್ ಬೇಕು ಅನ್ನೋದನ್ನ ಓಪನ್ ಆಗಿ ನಿನ್ ಗಂಡನ ಹತ್ರ ಹೇಳಿದ್ರೇನೆ ನಿನಗ್ ಬೇಕಾಗಿರೋದೆಲ್ಲ ನಿನಗ್ ಸಿಗೋದು. ಗುಡ್ ಬೈ. ಹೇಳ್ರಿ. ಏನು ಅಂಜಲಿ, ತುಂಬಾ ಹೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ,
ಫೋನ್ ಯಾಕೆ ತಗಿಲಿಲ್ಲ? ಹೇಳಿ. ಏನೂ ಇಲ್ಲ, ಇವತ್ತು ನಮ್ಮ ಆಫೀಸಲ್ಲಿ ಒಂದು ಸೆಮಿನಾರ್ ನಡೀತು. ಆ ಸೆಮಿನಾರ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಹೂ ಇಸ್ ದ ಸ್ಟ್ರಾಂಗೆಸ್ಟ್ ವುಮನ್ ಇನ್ ಯುವರ್ ಲೈಫ್ ಅಂತ ಕೇಳಿದ್ರು. ಅದಕ್ಕೆ ಹಲವರು ತುಂಬಾನೇ ಹೇಳಿದ್ರು, ನಾನು ಮಾತ್ರ ಮೈ ವೈಫ್ ಅಂತ ಹೇಳಿದೆ. ಅವರು ಬಟ್ ವಾಟ್ ಮೇಕ್ಸ್ ಹರ್ ಸೋ ಸ್ಟ್ರಾಂಗ್ ಅಂತ ಕೇಳಿದ್ರು. ಅದಕ್ಕೆ ನಾನು ನಿನ್ನ ಕೇಳ್ತಾ ಇದ್ದೀನಿ, ವಾಟ್ ಮೇಕ್ಸ್ ಯು ಸೋ ಸ್ಟ್ರಾಂಗ್ ಅಂಜಲಿ? ನಾನು ಇಷ್ಟೊಂದು ಎಮೋಷನಲ್ ಆಗಿ ಕೇಳ್ತಾ ಇದ್ರೆ ನೀನು ಅಷ್ಟೊಂದು ಸೈಲೆಂಟ್ ಆಗಿದೆಯಲ್ಲ ಯಾಕೆ? ನನ್ನ ಲೈಫಲ್ಲಿ ನೀನು ಬಂದ ಮೇಲೆ ನಿನ್ನ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಯು ಆರ್ ಎ ವೆರಿ ಸ್ಟ್ರಾಂಗ್ ಅಂಡ್ ಪರ್ಫೆಕ್ಟ್ ವುಮನ್. ಅ ವುಮನ್ ಸ್ಟ್ರೆಂತ್ ಇಸ್ ಅ ಪವರ್ ಟು ಸೇ ನೋ. ವಾಟ್? ಎಲ್ಲಿ ಓದಿದ್ದೀನೋ ನೆನಪಿಲ್ಲ. ದೃಷ್ಟಿ ಹೋಗಿದ್ ಪ್ರತಿ ಕಡೆನೂ ಮನಸ್ಸು ಹೋಗಬಾರ್ದು. ಹಾಗೆ ಮನಸ್ಸು ಹೇಳೋ ಪ್ರತಿ ಮಾತನ್ನು ಮನುಷ್ಯ ಕೇಳಬಾರ್ದು. ಆಸೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನೇ ಹೆಂಡತಿ ಅನ್ನಿಸ್ಕೊಂಡವಳನ್ನ ಸ್ಟ್ರಾಂಗ್ ಮಾಡೋದು. ಈ ದೇಶದಲ್ಲಿ ಅತಿ ದೊಡ್ಡ ಸಮಸ್ಯೆ ಎಂದರೆ ಅಕ್ರಮ ಸಂಬಂಧಗಳು. ಕ್ಷಣಿಕ ಸುಖಕ್ಕೋಸ್ಕರ ಗಂಡದನ್ನ ಹೆಂಡತಿ, ಹೆಂಡತಿಯನ್ನ ಗಂಡ ಮೋಸ ಮಾಡ್ಕೋತಾ ಸಂಸಾರವನ್ನ ಸರ್ವನಾಶ ಮಾಡ್ಕೋತಾ ಇದ್ದಾರೆ. ಶಾರೀರಿಕ ಸುಖಕ್ಕೋಸ್ಕರ ಮೈಮರೆತು ತಮ್ಮ ರಕ್ತ ಹಂಚಿಕೊಂಡುಟ್ಟಿರುವಂತ ಸಂತಾನಗಳನ್ನ ಅನಾಥರನ್ನಾಗಿ ಮಾಡ್ತಿದ್ದಾರೆ. ಹಾಗೆ ಅನಾಥರಾಗ್ತಿರೋ ಮಕ್ಕಳ ಸಂಖ್ಯೆ ಭಾರತ ದೇಶದಲ್ಲಿ ಶೇಕಡವಾರು ಹೆಚ್ಚಾಗ್ತಿದೆ ಅಂದ್ರೆ ಆಶ್ಚರ್ಯ ಪಡುವಂತಹ ಅವಶ್ಯಕತೆ ಇಲ್ಲ. ಸ್ತ್ರೀ ಪುರುಷರಲ್ಲಿ ನಡೆಯುವಂತಹ ಈ ಕಾಮ ಸಹಜವೇ ಆಗಿದ್ದರೂ ಅದನ್ನ ಅಧರ್ಮದಿಂದ ಪಡ್ಕೋಬೇಕು ಅನ್ನುವ ಪ್ರಯತ್ನ ಹತ್ಯೆಗಳಿಗೆ, ಅತ್ಯಾಚಾರಗಳಿಗೆ ದಾರಿ ಮಾಡಿಕೊಡ್ತಿದೆ. ವಿವೇಚನೆ ಇರುವಂತಹ ಮನುಷ್ಯರಾಗಿ ನಾವು ಸಮಾಜದಲ್ಲಿ ಬೆಳೆತಿದ್ದೇವಾದರೂ ಸಹಜವಾಗಿರುವ ಶೃಂಗಾರದ ಬಯಕೆಗಳನ್ನು ಸಾಮಾಜಿಕ ಕಟ್ಟುಪಾಡುಗಳ ಅನುಗುಣವಾಗಿ ಧರ್ಮಬದ್ಧತೆಯಲ್ಲಿ ತೀರಿಸಿಕೊಳ್ಳೋಣ. ಧರ್ಮವನ್ನು ಕಾಪಾಡಿ ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯಗಳನ್ನು ಕಾಪಾಡಿಕೊಳ್ಳೋಣ. ಉತ್ತಮ ಸಮಾಜವನ್ನ ನಿರ್ಮಿಸೋಣ. ಜೈ ಹಿಂದ್. ನಾನು ಕೇಳುತ್ತಿದ್ದ ಆಸೆಯೆಲ್ಲ ಈಗ ರಂಗೇರುತ್ತಿದೆ. ಅಂದಕ್ಕೆ ನಸುತ್ತು ಹೋದನಲ್ಲೇ